Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 27/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಂಡಿಯಾ ಕ್ಲೈಮ್ಸ್ 7.80 ಆನ್ ಪಾಸ್ಪೋರ್ಟ್ ಇಂಡೆಕ್ಸ್, ಸಿಂಗಾಪುರ್ ಅಟ್ ದ ಟಾಪ್ ಪೊಸಿಷನ್. ಅಂದ್ರೆ ನೋಡ್ರಿ, ಈಗ ಏನು ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಂದಿದೆಯಲ್ಲ, ಅಲ್ಲಿ ನಮ್ಮ ಈಗ ರ್ಯಾಂಕಿಂಗ್ ಏನಾಗಿದೆಯಪ್ಪ ಅಂದ್ರೆ 87/80 ರ್ಯಾಂಕಿಂಗ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಕಳೆದ ವರ್ಷ ನಮ್ಮ ರ್ಯಾಂಕಿಂಗ್ ಏನಿತ್ತಪ್ಪ ಅಂದ್ರೆ 87ನೇ ರ್ಯಾಂಕಿಂಗ್ ಇತ್ತು, ಈ ವರ್ಷ ಅದೆಷ್ಟಾಗಿದೆ ಅಂದ್ರೆ 80ನೇ ರ್ಯಾಂಕಿಂಗ್ ಬಂದಿದೆ. ಜೊತೆಗೆ ನೋಡ್ರಿ, ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಸಿಂಗಾಪುರ್ ಈಗ ಟಾಪ್ ಪೊಸಿಷನ್ ಅಲ್ಲಿದೆ. ಅಂದ್ರೆ ಉನ್ನತ ಸ್ಥಾನದಲ್ಲಿ ಅಥವಾ ನಂಬರ್ ಒನ್ ಪೊಸಿಷನ್ ಅಲ್ಲಿ ಯಾವ್ದಾದ್ರು ಪಾಸ್ಪೋರ್ಟ್ ಇದೆ ಅಂತಂದ್ರೆ ಹೆನ್ಲಿ ಇಂಡೆಕ್ಸ್ ಪ್ರಕಾರ ನೋಡ್ರಿ ಆ ಪಾಸ್ಪೋರ್ಟ್ ಯಾವ್ದಪ್ಪ ಅಂದ್ರೆ ಸಿಂಗಾಪುರ್ ದೇಶದಾಗಿದೆ. ಭಾರತ ನೋಡ್ರಿ, ಈಗ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕಳೆದ ವರ್ಷಕ್ಕಿಂತ 7 ಸ್ಥಾನವನ್ನ ಜಾಸ್ತಿ ಗಳಿಸಿದೆ. ಅಂದ್ರೆ ಕಳೆದ ವರ್ಷ 87ನೇ ರ್ಯಾಂಕಿಂಗ್ ಇದ್ರೆ ಈ ವರ್ಷ ಅದು 80ನೇ ಪೊಸಿಷನ್ ಬಂದಿದೆ. ಆದ್ರೆ ಇಲ್ಲಿ ನೋಡ್ರಿ, ನಂಬರ್ ಆಫ್ ಕಂಟ್ರೀಸ್ ದಟ್ ಅಲೌಡ್ ಫ್ರೀ ಆಕ್ಸೆಸ್ ಟು ಇಂಡಿಯನ್ ಪಾಸ್ಪೋರ್ಟ್ಸ್, ಅಂದ್ರೆ ಈಗ ನಾವು ವೀಸಾ ಇಲ್ಲದೆ ಯಾವ್ದಾದ್ರು ದೇಶಕ್ಕೆ ಹೋಗ್ಬೇಕಾದ್ರೆ ಆ ಒಂದಿಷ್ಟು ದೇಶಗಳೇನಿದೆ ಅಂದ್ರೆ 2022ರಲ್ಲಿ ಎಷ್ಟಿತ್ತಲ್ಲ ಅಷ್ಟೇ ಏನಿಗೆ ಅಂದ್ರೆ 2023ರಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೇನಾದ್ರೂ ಅಮೆರಿಕಾಕ್ ಹೋಗ್ಬೇಕಂದ್ರೆ ಫಸ್ಟ್ ಅಲ್ಲಿನ ವೀಸಾ ಅನ್ನ ಪಡಿಬೇಕು. ಇಲ್ಲಿ ಇವ್ರೇನ್ ಹೇಳ್ತಿದಾರೆ ಅಂದ್ರೆ ಜಸ್ಟ್ ನಿಮ್ಮ ಪಾಸ್ಪೋರ್ಟ್ ಅನ್ನ ತೋರಿಸಿ ವೀಸಾ ಇಲ್ದೇನೆ ನೀವು ಪ್ರಯಾಣ ಮಾಡುವಂತ ದೇಶಗಳು ಎಷ್ಟಿದೆ ಭಾರತಕ್ಕೆ ಕಳೆದ ವರ್ಷಗಳು ಎಷ್ಟಿದ್ವು, ಈ ವರ್ಷವೂ ಕೂಡ ಅಷ್ಟೇ ಇದೆ. ಅದೇನಪ್ಪ ಅಂದ್ರೆ ಯಾವುದೇ ತರನಾಗಿ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ರ್ಯಾಂಕಿಂಗ್ ಜಾಸ್ತಿ ಆಗಿದೆ, ಆದ್ರೆ ನಮ್ಮ ಪಾಸ್ಪೋರ್ಟ್ ತೋರಿಸಿಕೊಂಡು ಏನಪ್ಪ ಅಂದ್ರೆ ವೀಸಾ ಫ್ರೀಯಾಗಿ ವಿದೇಶಿಗಳಿಗೆ ಪ್ರಯಾಣ ಮಾಡುವಂತ ಸಂಖ್ಯೆ ಈಗ ಏನಾಗಿತ್ತು ಅಂದ್ರೆ ಕಳೆದ ವರ್ಷ ಎಷ್ಟೇ ಇತ್ತು ಅಷ್ಟೇ ಈಗ ಇದೆ. ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಸುಂಚಕ್ನದಲ್ಲಿ ನೋಡ್ರಿ, ಇವರು ಯಾವ ತರನಾಗಿ ರ್ಯಾಂಕ್ ಅನ್ನ ಮಾಡ್ತಾರೆ ಅಂದ್ರೆ, ಈಗ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರಲ್ಲ, ಆ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ನಾವು ನೋಡ್ರಿ ಈಗ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಎಷ್ಟು ದೇಶಗಳಲ್ಲಿ ಅಥವಾ ಎಷ್ಟು ದೇಶಗಳಿಗೆ ನಾವೇನಪ್ಪ ಅಂದ್ರೆ ವೀಸಾ ಫ್ರೀ ಆಗಿ ಹೋಗ್ಬೋದು, ಅಂದ್ರೆ ವೀಸಾವನ್ನ ತೆಗೆಸ್ಕೊಳ್ಳದೆ ಎಷ್ಟು ದೇಶಗಳಿಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಭಾರತದ ಒಂದು ಪಾಸ್ಪೋರ್ಟ್ ಇಟ್ಕೊಂಡು ಏನಪ್ಪ ಅಂದ್ರೆ ವೀಸಾ ಫ್ರೀ ಆಗಿ ಅಮೆರಿಕಾಕ್ ಹೋಗ್ಬೋದಾ, ಯುಕೆಗೆ ಹೋಗ್ಬೋದಾ, ಅಥವಾ ಫ್ರಾನ್ಸಿಗೆ ಹೋಗ್ಬೋದಾ, ಈ ತರನಾಗಿ ಎಷ್ಟು ದೇಶಗಳಿಗೆ ನಾವು ಹೋಗ್ಬೋದು ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ನಮ್ಮ ದೇಶದ ರ್ಯಾಂಕಿಂಗ್ ಅನ್ನ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಅದೇ ತರನಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಎಷ್ಟು ದೇಶದ ಕೌರು ಏನಪ್ಪ ಅಂದ್ರೆ ವೀಸಾ ಫ್ರೀ ಆಗಿ ಹೋಗ್ಬೋದು, ಅದ್ರ ಮೇಲೆ ಅವ್ರ ರ್ಯಾಂಕಿಂಗ್ ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ರಿ, ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು ಅಂದ್ರೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅವರು 199 ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಎಷ್ಟು ಸ್ಥಳಗಳಿಗೆ ನೀವು ವಿಸಿಟ್ ಮಾಡಬಹುದಪ್ಪ ಅಂದ್ರೆ 227 ಸ್ಥಳಗಳನ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ 227 ಸ್ಥಳಗಳಲ್ಲಿ ನೀವು ಎಷ್ಟು ಸ್ಥಳಕ್ಕೆ ಹೋಗ್ಬೇಕಲ್ಲ ಅದ್ರ ಮೇಲೆ ನಿಮ್ದು ಏನಾಗತ್ತಪ್ಪ ಅಂದ್ರೆ ಪಾಸ್ಪೋರ್ಟ್ ಇಂಡೆಕ್ಸ್ ರ್ಯಾಂಕಿಂಗ್ ಇಲ್ಲಿ ಬರುತ್ತೆ. ಹಾಗಾದ್ರೆ ಈ ಸೂಚ್ಯಾಂಕವನ್ನ ಯಾರು ತಗೊಂಡ್ಬಂದಿದ್ರು ಅಂದ್ರೆ ನೋಡ್ರಿ, ಈ ಸೂಚ್ಯಾಂಕವನ್ನ ಏನಪ್ಪ ಅಂದ್ರೆ ಹೆನ್ಲಿ ಮತ್ತೆ ಅದರ ಪಾರ್ಟ್ನರ್ಸ್ ಏನಿದ್ರಲ್ಲ ಅವರು ಜಾರಿಗೆ ತಂದಿದ್ರು. 2014ರಲ್ಲಿ ನೋಡ್ರಿ ಈ ಸೂಚ್ಯಾಂಕ ಬರುತ್ತಲ್ಲ, ಅವಾಗ ಭಾರತವನ್ನ ಎಷ್ಟು ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ಅಂದ್ರೆ 76ನೇ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಅಲ್ಲಿ ನಾವೇನಪ್ಪ ಅಂದ್ರೆ ನಮ್ಮ ಪಾಸ್ಪೋರ್ಟ್ ಇಟ್ಕೊಂಡು ವೀಸಾ ಇಲ್ಲದೆ 52 ದೇಶಗಳಿಗೆ ವಿಸಿಟ್ ಅನ್ನ ಮಾಡಬಹುದಾಗಿತ್ತು. ಅದಾದ್ಮೇಲೆ ನೋಡ್ರಿ ಇಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಏನಾಗಿದೆ ಅಂದ್ರೆ ಚೇಂಜ್ ಆಗ್ತಾನೆ ಹೋಗಿದೆ. 2015ರಲ್ಲಿ ನಮ್ಗೆ 88ನೇ ರ್ಯಾಂಕ್ ಬರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ 2016ರಲ್ಲಿ 85, 17ರಲ್ಲಿ 87, 18ರಲ್ಲಿ 81, ಇದಾದ್ಮೇಲೆ 19ರಲ್ಲಿ 82, 19 20ರಲ್ಲಿ 82, ಇದಾದ್ಮೇಲೆ ನೋಡ್ರಿ 21ರಲ್ಲಿ 81ನೇ ಪೊಸಿಷನ್ ಬಂದಿರುತ್ತೆ. ಇದಾದ್ಮೇಲೆ 2022ರಲ್ಲಿ 87ನೇ ಸ್ಥಾನ ಬಂದಿರುತ್ತೆ. ಈಗ ನಮ್ಮ ಪೊಸಿಷನ್ ಏನಾಗಿದೆ ಅಂದ್ರೆ 80ನೇ ಸ್ಥಾನದಲ್ಲಿದೆ. ಸೊ ನೋಡ್ರಿ, ಮೊದಲು ಈ ಒಂದು ಇಂಡೆಕ್ಸ್ ಬಂದಾಗ ಏನಪ್ಪ ಅಂದ್ರೆ ಜಪಾನ್ ಏನಿದೆಯಲ್ಲ ಅದು ಉನ್ನತ ಸ್ಥಾನದಲ್ಲಿತ್ತು. ಅಂದ್ರೆ ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ ಬಂದ ತಕ್ಷಣ ಏನಪ್ಪ ಅಂದ್ರೆ ಅದರ ಮುಂದಿನ 5 ವರ್ಷಗಳು, ಈಗ 2014ರಲ್ಲಿ ಏನ್ ಬಂದಿರಲ್ಲ ಅದ್ರ ಮುಂದಿನ 5 ವರ್ಷಗಳವರೆಗೂ ಏನಪ್ಪ ಅಂದ್ರೆ ಜಪಾನ್ ಟಾಪ್ ಪರ್ಫಾರ್ಮೆನ್ಸ್ ಆಗಿತ್ತು. ಆದ್ರೆ ಈಗ ನೋಡ್ರಿ ಅದು 3ನೇ ಸ್ಥಾನಕ್ಕೆ ಬಂದಿದೆ. ಈಗ ಈ ಒಂದು ಉನ್ನತ ಸ್ಥಾನವನ್ನ ಯಾವ್ದು ರಿಪ್ಲೇಸ್ ಮಾಡಿದೆ ಅಪ್ಪ ಅಂದ್ರೆ ಸಿಂಗಾಪುರ್ ರಿಪ್ಲೇಸ್ ಮಾಡಿದೆ. ಅಫಿಷಿಯಲಿ ನೋಡ್ರಿ ಇದೇನಪ್ಪ ಅಂದ್ರೆ ಸಿಂಗಾಪುರ್ ದೇಶದ ಏನಾದ್ರು ಪಾಸ್ಪೋರ್ಟ್ ಇದ್ರೆ ನಿಮ್ಗೆ ಏನ್ ಹೇಳ್ಬೋದು ಅಂದ್ರೆ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ಅಲ್ಲಿನ ಪ್ರಜೆಗಳು ನೋಡ್ರಿ ಎಷ್ಟು ಸ್ಥಳಗಳಿಗೆ ಅವರೇನಪ್ಪ ಅಂದ್ರೆ ವೀಸಾ ಇಲ್ಲದೆ ಟ್ರಾವೆಲ್ ಅನ್ನ ಮಾಡಬಹುದು ಅಂದ್ರೆ 227 ಸ್ಥಳಗಳಲ್ಲಿ ಅವರೇನಪ್ಪ ಅಂದ್ರೆ 192 ಏನ್ ಟ್ರಾವೆಲ್ ಡೆಸ್ಟಿನೇಷನ್ಸ್ ಇದೆ ಅಥವಾ ಸ್ಥಳಗಳು ಇದೆಯಲ್ಲ ಅಲ್ಲಿ ಯಾವುದೇ ತರನ ಅಂತ ವೀಸಾ ಅನುಮತಿ ಪಡೆದೇ ಅವ್ರೇನ್ ಮಾಡಬಹುದಪ್ಪ ಅಂದ್ರೆ ಪ್ರಯಾಣವನ್ನ ಮಾಡಬಹುದಾಗಿದೆ. 2ನೇ ಸ್ಥಾನದಲ್ಲಿ ನೋಡ್ರಿ ಜರ್ಮನಿ, ಇಟಲಿ, ಸ್ಪೇನ್ ಏನಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿ ಇದ್ರೆ, ಇದಾದ್ಮೇಲೆ 3ನೇ ಸ್ಥಾನದಲ್ಲಿ ಈಗ ಜಪಾನ್, ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಲಕ್ಸಂಬರ್ಗ್, ಸೌತ್ ಕೊರಿಯಾ ಮತ್ತೆ ಸ್ವೆಡನ್ ದೇಶಗಳಿದೆ. ಇದಾದ್ಮೇಲೆ ನೋಡ್ರಿ ಯುಕೆ ಏನಾಗಿದೆ ಅಂದ್ರೆ 2 ಪೊಸಿಷನ್ ಅನ್ನ ಜಾಸ್ತಿ ಮಾಡ್ಕೊಂಡು ಈಗ 4ನೇ ಸ್ಥಾನದಲ್ಲಿದ್ರೆ, ಯುಎಸ್ ಏನಪ್ಪ ಅಂದ್ರೆ ಕಳೆದೊಂದು ದಶಕದಿಂದ ಏನಾಗ್ತಾ ಇದೆ ಅಂದ್ರೆ ಅದರ ವೀಸಾ ಇಂಡೆಕ್ಸ್ ಏನಿದೆ ಅಥವಾ ಅದು ಪಾಸ್ಪೋರ್ಟ್ ಇಂಡೆಕ್ಸ್ ಏನಾಗ್ತಿದೆ ಅಂದ್ರೆ ಕುಸಿತ ಬರ್ತಾ ಇದೆ. ಹಾಗಾಗಿ ನೋಡ್ರಿ ಅದೇನಾಗಿದೆ ಅಪ್ಪ ಅಂದ್ರೆ 8ನೇ ಸ್ಥಾನಕ್ಕೆ ಕುಸ್ತಿದೆ. ಇದಾದ್ಮೇಲೆ 2014ರಲ್ಲಿ ನೋಡ್ರಿ ಯುಎಸ್ಎ ಮತ್ತೆ ಯುಕೆ ಎರಡೂ ಕೂಡ ಏನಾಗಿದ್ವು ಅಪ್ಪ ಅಂದ್ರೆ ಟಾಪ್ 1 ಪ್ಲೇಸ್ ಅನ್ನ ಹೊಂದಿದ್ವು. ಅಂದ್ರೆ ಪಾಸ್ಪೋರ್ಟ್ ಒಳಗಡೆ ಏನಪ್ಪ ಅಂದ್ರೆ ನಂಬರ್ 1 ಪೊಸಿಷನ್ಸ್ ಅಲ್ಲಿ ಯುಎಸ್ ಮತ್ತೆ ಯುಕೆ ಇತ್ತು.
ಇದಾದ್ಮೇಲೆ ಏನಪ್ಪ ಅಂದ್ರೆ ಹೆಂಡ್ಲಿ ಅಂಡ್ ಪಾರ್ಟ್ನರ್ ಏನ್ ಮಾಡಿದ್ರು ಅಂದ್ರೆ ಇನ್ನೊಂದು ನ್ಯೂ ರಿಸರ್ಚ್ ಅನ್ನ ಮಾಡಿದ್ರು ಅಥವಾ ಹೊಸ ಒಂದು ಇಲ್ಲಿ ರಿಸರ್ಚ್ ಅನ್ನ ಮಾಡಿದ್ದಾರೆ. ಈ ರಿಸರ್ಚ್ ಅಲ್ಲಿ ನೋಡ್ರಿ ಅವ್ರ ಏನ್ ಹೇಳ್ತಿದ್ರು ಅಂದ್ರೆ ಯಾವ್ದಾರನಾಗಿ ಹೆಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನ ತೆಗೆದಿದ್ರಲ್ಲ, ಇಲ್ಲಿ ಹೆಂಡ್ಲಿ ಓಪನ್ನೆಸ್ ಇಂಡೆಕ್ಸ್ ಅಂತ ತೆಗೆದಿದ್ದಾರೆ. ಏನಿದು ಹೆಂಡ್ಲಿ ಓಪನ್ನೆಸ್ ಇಂಡೆಕ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಏನ್ ಮಾಡ್ತಿತ್ತಂದ್ರೆ ನಮ್ಮ ದೇಶದ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ನಾವ್ ಎಷ್ಟು ದೇಶಗಳಿಗೆ ಏನಪ್ಪ ಅಂದ್ರೆ ವೀಸಾ ಫ್ರೀಯಾಗಿ ಪ್ರಯಾಣವನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ಡಿಟರ್ಮೈನ್ ಮಾಡ್ತಿದ್ರಲ್ಲ, ಅದೇ ತರನಾಗಿ ಹೆಂಡ್ಲಿ ಓಪನ್ನೆಸ್ ಇಂಡೆಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ದೇಶಗಳಿಗೆ ಒಂದು ದೇಶ ಏನಪ್ಪಾ ಅಂದ್ರೆ ವೀಸಾ ಫ್ರೀ ಆಕ್ಸೆಸ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಭಾರತ ಒಂದು ದೇಶ ಇದೆ ಅಂತ ಇಟ್ಕೋರಿ. ಈ ದೇಶ ಭಾರತ ದೇಶ ಏನಪ್ಪಾ ಅಂದ್ರೆ ಯಾವ್ದಾದ್ರು ವಿದೇಶಿ ಪ್ರಜೆಗಳು ಬರ್ತಾರೆ ಅಂದ್ರೆ ಎಷ್ಟು ದೇಶದವರಿಗೆ ನಾವೇನಪ್ಪ ಅಂದ್ರೆ ಈ ವೀಸಾ ತೆಗೆದುಕೊಳ್ಳದೆ, ಅವ್ರ ನಮ್ಮ ಕಡೆಯಿಂದ ವೀಸಾ ಪರ್ಮಿಷನ್ಸ್ ತೆಗೆದುಕೊಳ್ಳದೆ ಕೇವಲ ಪಾಸ್ಪೋರ್ಟ್ ಮೇಲೆ ನಮ್ಮ ದೇಶಕ್ಕೆ ಎಂಟ್ರಿ ಆಗ್ಬೋದಲ್ಲ, ಇದನ್ನ ಡಿಟರ್ಮೈನ್ ಮಾಡುತ್ತೆ. ಅಂದ್ರೆ ಒಂದು ದೇಶ ಎಷ್ಟು ದೇಶಗಳಿಗೆ ಏನಪ್ಪಾ ಅಂದ್ರೆ ವೀಸಾ ಫ್ರೀ ಆಗಿ ಆಕ್ಸೆಸ್ ಅನ್ನ ಕೊಡುತ್ತೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಹೆಂಡ್ಲಿ ಓಪನ್ನೆಸ್ ಇಂಡೆಕ್ಸ್ ಇಲ್ಲಿ ಮೆಜರ್ ಮಾಡುತ್ತೆ. ಇಲ್ಲಿ ನೋಡ್ರಿ ಭಾರತದ ಪೊಸಿಷನ್ ಎಷ್ಟನೇ ಇದೆ ಅಂದ್ರೆ 97 ರ್ಯಾಂಕ್ ಗಳಲ್ಲಿ ಏನಪ್ಪಾ ಅಂದ್ರೆ ಭಾರತದ ಸ್ಥಾನ ಈಗ 94ನೇದಿದೆ. ಭಾರತ ಈಗ ಏನ್ ಮಾಡುತ್ತಪ್ಪ ಅಂದ್ರೆ ಕೇವಲ 4 ದೇಶಗಳಿಗೆ ಏನಪ್ಪಾ ಅಂದ್ರೆ ವೀಸಾ ಫ್ರೀ ಆಕ್ಸೆಸ್ ಕೊಡುತ್ತೆ. ಅಂದ್ರೆ ಈ 4 ದೇಶದವರು ಮಾತ್ರ ಏನಪ್ಪಾ ಅಂದ್ರೆ ವೀಸಾ ಇಲ್ಲದೆ ಪಾಸ್ಪೋರ್ಟ್ ಮೇಲೆ ನಮ್ಮ ದೇಶಕ್ಕೆ ಬರಬಹುದು, ಬಿಟ್ಟು ಉಳಿದೆಲ್ಲ ದೇಶಗಳು ಏನಪ್ಪಾ ಅಂದ್ರೆ ವೀಸಾವನ್ನ ತೆಗೆದುಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನೋಡ್ರಿ ಈ ಒಂದು ಇಂಡೆಕ್ಸ್ ನ ಬಾಟಮ್ ಅಲ್ಲಿ ಏನಪ್ಪಾ ಅಂದ್ರೆ ಜೀರೋ ಸ್ಕೋರ್ ಮಾಡಿದಂತ 4 ದೇಶಗಳು ಕೂಡ ಇದಾವೆ. ಅಂದ್ರೆ ಅವ್ರು ಯಾವ್ದು ದೇಶಗಳಿಗೂ ಕೂಡ ಏನಪ್ಪಾ ಅಂದ್ರೆ ವೀಸಾ ಫ್ರೀ ಆಕ್ಸೆಸ್ ಅನ್ನ ಕೊಡೋದಿಲ್ಲ. ಆ ದೇಶಕ್ಕೆ ಹೋಗ್ಬೇಕಂದ್ರೆ ನೀವು ಕಡ್ಡಾಯವಾಗಿ ಏನ್ ಮಾಡ್ಬೇಕಂದ್ರೆ ವೀಸಾ ಅನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾದ್ರೆ ಯಾವ 4 ದೇಶಗಳಂದ್ರೆ ನೋಡ್ರಿ, ಅಫ್ಘಾನಿಸ್ತಾನ್, ನಾರ್ತ್ ಕೊರಿಯಾ, ಪಪುವಾ ನ್ಯೂ ಗಿನಿಯಾ, ಅದಾದ್ಮೇಲೆ ತುರ್ಕಮೆನಿಸ್ತಾನ್ ಇದೆಲ್ಲ. ಈ ವಿದೇಶಗಳು ಏನಪ್ಪಾ ಅಂದ್ರೆ ಯಾವುದೇ ದೇಶಕ್ಕೂ ಕೂಡ ಏನಪ್ಪಾ ಅಂದ್ರೆ ಅವರು ವೀಸಾ ಫ್ರೀ ಆಕ್ಸೆಸ್ ಅನ್ನ ಕೊಡಲ್ಲ. ಅಂದ್ರೆ ಆ ದೇಶಕ್ಕೆ ಯಾರಾದ್ರೂ ಹೋಗ್ಬೇಕಂದ್ರೆ ಯಾವುದೇ ದೇಶದ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ಹೋಗಾಗಲ್ಲ, ಬದಲಾಗಿ ಆ ದೇಶದ ಪರ್ಮಿಷನ್ ಅನ್ನ ಪಡೆದು ವೀಸಾವನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಾಗತ್ತಂದ್ರೆ ಆ ದೇಶಕ್ಕೆ ನೀವು ಎಂಟ್ರಿಯನ್ನ ಕೊಡಬೇಕಾಗತ್ತೆ. ನೋಡ್ರಿ ಅದೇ ತರನಾಗಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ 40% ಆಫ್ ದ ಡಿಸ್ಟ್ರಿಕ್ಟ್ಸ್ ಡೋಂಟ್ ಹ್ಯಾವ್ ಅ ನರ್ಸಿಂಗ್ ಕಾಲೇಜಸ್, ಹೆಲ್ತ್ ಮಿನಿಸ್ಟರ್ ಡಾಟಾ ಶೋ. ಅಂದ್ರೆ ನೋಡ್ರಿ ಈ ಒಂದು ಆರೋಗ್ಯ ಸಚಿವರ ಒಂದು ದತ್ತಾಂಶದ ಪ್ರಕಾರ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಏನಪ್ಪಾ ಅಂದ್ರೆ 40% ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ನರ್ಸಿಂಗ್ ಕಾಲೇಜಸ್ ಗಳಿಲ್ಲ. ಅಂದ್ರೆ ನರ್ಸಿಂಗ್ ಕಾಲೇಜಸ್ ಗಳಿಲ್ಲ ಅಂತ ಹೇಳ್ತಿದ್ದಾರೆ. ಸೆಂಟರ್ ಡೈರೆಕ್ಟ್ ಸ್ಟೇಟ್ ಟು ಕರೆಕ್ಟ್ ದ ರೀಜನಲ್ ಡಿಸ್ಪ್ಯಾರಿಟಿ ವಿತ್ ನ್ಯೂ ಸ್ಕೀಮ್ ಟು ಓಪನ್ ನರ್ಸಿಂಗ್ ಕಾಲೇಜಸ್. ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಹೇಳ್ತಿದೆ, ಇದೇನು ರೀಜನಲ್ ಡಿಸ್ಪ್ಯಾರಿಟಿ ಇದೆ ಅಂದ್ರೆ ನೋಡ್ರಿ ಸ್ಥಳೀಯವಾಗಿ ಯಾವ ತರನಾಗಿದೆ ಅಸಮಾನತೆ ಇದೆಯಲ್ಲ, ಅಸಮಾನತೆ ನೀವು ಏನಪ್ಪಾ ಅಂದ್ರೆ ತೊಲಗಿಸಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹೊಸ ಹೊಸ ನರ್ಸಿಂಗ್ ಕಾಲೇಜಸ್ ಅನ್ನ ನೀವು ಓಪನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. 42 ಆಫ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ 5 ಸದರ್ನ್ ಸ್ಟೇಟ್. ಅಂದ್ರೆ ನೋಡ್ರಿ ಈ ನರ್ಸಿಂಗ್ ಕಾಲೇಜಸ್ ಗಳಲ್ಲಿ ಏನಪ್ಪಾ ಅಂದ್ರೆ 42% ನರ್ಸಿಂಗ್ ಕಾಲೇಜಸ್ ಗಳು ಎಲ್ಲಿದಾವೆ ಅಂದ್ರೆ 5 ದಕ್ಷಿಣದ ರಾಜ್ಯಗಳಲ್ಲಿದೆ, 17% ಇನ್ 3 ವೆಸ್ಟರ್ನ್ ಸ್ಟೇಟ್ಸ್. ಅಂದ್ರೆ ಇನ್ನು ಉಳಿದಂತೆ 17% ಏನಪ್ಪಾ ಅಂದ್ರೆ 3 ಪಶ್ಚಿಮದ ರಾಜ್ಯಗಳಲ್ಲಿದೆ. ಇಂಡಿಯಾ ಹ್ಯಾಸ್ 35 lakhs ನರ್ಸಸ್ ಬಟ್ ಓನ್ಲಿ 2.06 ನರ್ಸಸ್ ಫಾರ್ ಎವ್ರಿ 1000 ಪೀಪಲ್. ಅಂದ್ರೆ ನೋಡ್ರಿ ಭಾರತದಲ್ಲಿ ಈಗ ನರ್ಸ್ ಆಗಿ ಕೆಲಸ ಮಾಡುವವರ ಸಂಖ್ಯೆ ಎಷ್ಟಿದೆ ಅಂದ್ರೆ 35 lakh ಇದೆ. ಆದ್ರೆ ಪ್ರತಿ 1000 ಜನ ಪರ್ಸನ್ಸ್ಗೆ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನ ನರ್ಸ್ ಇದ್ದಾರೆ ಅಂದ್ರೆ 2.06 ಮಾತ್ರ ಏನಪ್ಪಾ ಅಂದ್ರೆ ನರ್ಸ್ ಗಳು ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ದತ್ತಾಂಶದ ಪ್ರಕಾರ ನೋಡ್ರಿ ನಮ್ಮ ಒಂದು ದೇಶದಲ್ಲಿ ಏನಪ್ಪಾ ಅಂದ್ರೆ 40% ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಇಲ್ಲಿ ಯಾವುದೇ ತರನ ಅಂತ ನರ್ಸಿಂಗ್ ಕಾಲೇಜಸ್ ಗಳಿಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ 42% ನರ್ಸಿಂಗ್ ಕಾಲೇಜಸ್ ಗಳು ಏನಿದೆಯಲ್ಲ ಕಳೆದ ಈ ಒಂದು 5 ದಕ್ಷಿಣದ ರಾಜ್ಯಗಳಲ್ಲಿದ್ದಾವೆ, ಮತ್ತೆ 17% ನರ್ಸಿಂಗ್ ಕಾಲೇಜಸ್ ಗಳು ಏನಿದಾವೆ ಅಂದ್ರೆ 3 ಪಶ್ಚಿಮದ ರಾಜ್ಯಗಳಲ್ಲಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದು ಒಂದು ರೀಜನಲ್ ಡಿಸ್ಪ್ಯಾರಿಟಿ ಏನಿದೆ ಅಂದ್ರೆ ಈಗ ನೋಡ್ರಿ ಸ್ಥಳೀಯವಾಗಿ ತಾರತಮ್ಯತೆ ಏನಿದೆಯಲ್ಲ ಈ ತಾರತಮ್ಯನ ಹೋಗಿಸ್ಬೇಕು, ಹೋಗ್ಲಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಹೊಸದಾಗಿ 157 ಹೊಸ ನರ್ಸಿಂಗ್ ಕಾಲೇಜಸ್ ನ ತೆಗಿಬೇಕಂತ ಮಾಡಿದ್ದಾರೆ. ಅದನ್ನು ಕೂಡ ಏನಪ್ಪಾ ಅಂದ್ರೆ 2025 ಹೊತ್ತಿಗೆ ಏನ್ ಮಾಡ್ಬೇಕಂದಿದ್ದಾರೆ ತೆಗಿಬೇಕಂತ ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಶಾರ್ಟ್ ಟೈಮ್ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಅಂದ್ರೆ ಯಾರೆಲ್ಲ ನರ್ಸ್ ಆಗ್ತಾರಲ್ಲ ಅವರಿಗೆ ಶಾರ್ಟ್ ಟೈಮ್ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಆದ್ರೆ ಕೇಂದ್ರ ಸರ್ಕಾರ ಇಲ್ಲೇನ್ ಕಂಪ್ಲೇಂಟ್ ಮಾಡ್ತಿದೆ ಅಂದ್ರೆ ಯುವರೇನ್ ಫಂಡಿಂಗ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ಹೊಸ ಹೊಸ ನರ್ಸಿಂಗ್ ಕಾಲೇಜಸ್ ನ ತೆಗೆದಕ್ಕೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರ ಏನ ನಿಧಿಯನ್ನ ಒದಗಿಸ್ತಿದೆ, ಹಣಕಾಸು ನಿಧಿಯನ್ನ ಒದಗಿಸ್ತಿದೆಯಲ್ಲ, ಅದನ್ನ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದವರು ಆ ಯೋಜನೆಯನ್ನ ಸರಿಯಾಗಿ ಬಳಸ್ತಾ ಇಲ್ಲ. ಯಾವುದೇ ದೇಶದ ನೋಡ್ರಿ ವೈದ್ಯಕೀಯ ಸೇವೆಯಲ್ಲಿ ಏನಪ್ಪಾ ಅಂದ್ರೆ ನರ್ಸಿಂಗ್ ಸರ್ವಿಸ್ ಅನ್ನೋದು ಅಥವಾ ನರ್ಸ್ಗಳು ಕೊಡುವಂತ ಸೇವೆಗಳು ಏನಾಗಿರ್ತವೆ ಅಂದ್ರೆ ಬೆನ್ನುಮೂಳೆ ಆಗಿರ್ತವೆ, ಬ್ಯಾಕ್ ಬೋನ್ ಆಗಿರ್ತವೆ. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ 35 lakh ಜನ ಏನಪ್ಪಾ ಅಂದ್ರೆ ನರ್ಸ್ಗಳು ಕೆಲಸ ಮಾಡ್ತಿದ್ದಾರೆ. ಅದನ್ನ ಪಾಪ್ಯುಲೇಷನ್ ರೇಷಿಯೋ ಅನ್ನ ತೆಗೆದುಕೊಂಡ ನೋಡ್ರಿ ಪ್ರತಿ 1000 ಜನಕ್ಕೆ ಏನಪ್ಪಾ ಅಂದ್ರೆ 2.06 ಏನಪ್ಪಾಂದ್ರೆ ನರ್ಸ್ಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ಜಾಗತಿಕವಾಗಿ ನೋಡಿದಾಗ ನೋಡ್ರಿ ಬೆಂಚ್ ಮಾರ್ಕ್ ಏನಿದೆ ಅಂದ್ರೆ ಪ್ರತಿ 1000 ಪ್ರಜೆಗಳಿಗೆ ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷ 3 ಜನ ನರ್ಸ್ ಇರ್ಬೇಕಂತ ಹೇಳಿದ್ದಾರೆ. ನಮ್ದು 3 ಜನ ಎಲ್ಲ ಬದಲಾಗಿ 2.06 ಏನಪ್ಪಾ ಅಂದ್ರೆ ನರ್ಸ್ಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ.
ಸೊ ನೋಡ್ರಿ 2014-15 ಏನಪ್ಪಂದ್ರೆ ನರ್ಸಿಂಗ್ ಕಾಲೇಜಸ್ ಏನಿದೆ ಅವುಗಳ ಅಭಿವೃದ್ಧಿ ಆಗಲಿ ಅಥವಾ ಅವು ಬೆಳೆಯೋದಾಗ್ಲಿ ಏನಪ್ಪಂದ್ರೆ ಜಾಸ್ತಿ ಆಗಿದೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ನೋಡ್ರಿ 2014-15 36% ಅಷ್ಟು ಜಾಸ್ತಿ ಆಗಿದೆ. ಇದು ಕೂಡ ಏನಪ್ಪಂದ್ರೆ ಅಂಡರ್ ಗ್ರಾಜುಯೇಟ್ ನರ್ಸಿಂಗ್ ಕೋರ್ಸ್ ಅನ್ನ ಕೊಡೋದಕ್ಕೆ ಅಂದ್ರೆ ನೋಡ್ರಿ ಈ ಒಂದು ಪದವಿಗಿಂತ ಮುಂಚೆ ಏನು ನಿಮಗೆ ನರ್ಸಿಂಗ್ ಕೋರ್ಸ್ ಅನ್ನ ಕೊಡ್ತಾರಲ್ಲ ಅಂತ ಕಾಲೇಜುಗಳ ಸಂಖ್ಯೆ ಏನಪ್ಪಂದ್ರೆ 36% ಅಭಿವೃದ್ಧಿ ಆಗಿದೆ. ಇದರಿಂದ ಏನಪ್ಪಂದ್ರೆ ಓವರ್ ಆಲ್ ನರ್ಸಿಂಗ್ ಸೀಟ್ ಕೂಡ ಏನಾಗಿದೆ ಅಂದ್ರೆ 40% ಜಾಸ್ತಿ ಆಗಿದೆ. ಆದ್ರೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಇದು ಕರೆಕ್ಟ್ ಆಗಿಲ್ಲ. ಅಂದ್ರೆ ನೀವು ಒಂದು ಪ್ರದೇಶದಲ್ಲಿ ತಗೊಂಡಾಗ ಪ್ರಾದೇಶಿಕವಾಗಿ ಏನಪ್ಪ ಅಂದ್ರೆ ಇದು ಕೆಲವೊಂದಿಷ್ಟು ರಾಜ್ಯಗಳಲ್ಲೇ ಮಾತ್ರ ನರ್ಸಿಂಗ್ ಕಾಲೇಜಸ್ ಇದೆ, ಇನ್ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ನರ್ಸಿಂಗ್ ಕಾಲೇಜಸ್ ಗಳಿಲ್ಲ. ಈ ಪ್ರಾದೇಶಿಕ ಅಥವಾ ಅಸಮಾನತೆ ಏನಿದೆ ಇದು ತುಂಬಾ ಜಾಸ್ತಿ ಇದೆ. ಜೊತೆಗೆ ನೋಡ್ರಿ ಈ ನರ್ಸಿಂಗ್ ನರ್ಸಸ್ ಏನ್ ಬರ್ತಾರಲ್ಲ ಅದರಲ್ಲಿ 64% ನರ್ಸಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೇವಲ 8 ರಾಜ್ಯಗಳಲ್ಲಿ ಮಾತ್ರ ಟ್ರೈನ್ ಅನ್ನ ಮಾಡ್ತಾರೆ. ಅಂದ್ರೆ ಈ 64% ನರ್ಸ್ಗಳು ಏನಪ್ಪ ಅಂದ್ರೆ ಈ ಕೇವಲ 8 ರಾಜ್ಯಗಳಿಂದ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ 42% ನರ್ಸಿಂಗ್ ಇನ್ಸ್ಟಿಟ್ಯೂಟ್ಸ್ ಇದಾವೆ, ಅಂದ್ರೆ ನರ್ಸಿಂಗ್ ಸಂಸ್ಥೆಗಳು ಏನಿದಾವಲ್ಲ ಇವು ಏನಪ್ಪ ಅಂದ್ರೆ ದಕ್ಷಿಣದ 5 ರಾಜ್ಯಗಳಾದಂತಹ ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತೆ ತೆಲಂಗಾಣದಲ್ಲಿದೆ. ಇನ್ನುಳಿದಂತೆ 17% ನರ್ಸಿಂಗ್ ಕಾಲೇಜಸ್ ಗಳಲ್ಲಿದೆಯಪ್ಪ ಅಂದ್ರೆ ಪಶ್ಚಿಮದ ರಾಜ್ಯಗಳಾದಂತಹ ರಾಜಸ್ಥಾನ, ಗುಜರಾತ್ ಮತ್ತೆ ಮಹಾರಾಷ್ಟ್ರದಲ್ಲಿದ್ರೆ 2% ನರ್ಸಿಂಗ್ ಕಾಲೇಜಸ್ ಗಳು ಮಾತ್ರ ನೋಡ್ರಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿದೆ. ಅಂದ್ರೆ ನಾವೇನ್ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಲ್ಲ ಸಂಪೂರ್ಣ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪಂದ್ರೆ ಕೇವಲ 2% ಏನಂದ್ರೆ ನರ್ಸಿಂಗ್ ಕಾಲೇಜಸ್ ಗಳಿದೆ. ಆಮೇಲೆ ನೋಡ್ರಿ ನರ್ಸಿಂಗ್ ಕಾಲೇಜಸ್ ಗಳ ಗ್ರೋತ್ ಅನ್ನ ತೆಗೆದುಕೊಂಡಾಗ ಅಂದ್ರೆ 2014-15 ಇಲ್ಲಿವರೆಗೆ ನರ್ಸಿಂಗ್ ಕಾಲೇಜಸ್ ಗಳು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ತೆಗೆದುಕೊಂಡಾಗ ನೋಡ್ರಿ ಕೇವಲ 81% ಮಾತ್ರ ಏನಪ್ಪ ಅಂದ್ರೆ ನರ್ಸಿಂಗ್ ಕಾಲೇಜಸ್ ಗಳ ಗ್ರೋತ್ ಆಗಿದೆ. 14-15 ಇಲ್ಲಿವರೆಗೂ ಏನಪ್ಪ ಅಂದ್ರೆ ಕೇವಲ 81% ಗ್ರೋತ್ ಆಗಿದ್ರೆ ಅದೇ ನೋಡ್ರಿ ಮೆಡಿಕಲ್ ಸೀಟು ಮತ್ತೆ ಸರ್ಜರಿನ ನೋಡಿದಾಗ ಅಂದ್ರೆ ಈ ಮೆಡಿಕಲ್ ಕೋರ್ಸ್ ಇರುವಂತಹ MBBS ಇರಬಹುದು ಅಥವಾ MD ಕಾಲೇಜಸ್ ಗಳ ಸಂಖ್ಯೆ ಅಥವಾ ಸೀಟ್ ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನೋಡ್ರಿ ಅದೇನಾಗಿದೆಪ್ಪ ಅಂದ್ರೆ ಈಗ ಅಂಡರ್ ಗ್ರಾಜುಯೇಟ್ ಅಲ್ಲಿ 110% ಜಾಸ್ತಿ ಆಗಿದ್ರೆ ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ 114% ಜಾಸ್ತಿ ಆಗಿದೆ. ಅಂದ್ರೆ MBBS ಕಲಿಯೋದ್ರಲ್ಲಿ 110% ಅಷ್ಟು ಸಂಸ್ಥೆಗಳು ಜಾಸ್ತಿ, ಕಾಲೇಜಸ್ ಗಳು ಜಾಸ್ತಿ ಆದ್ರೆ ಈ ಒಂದು MD ಮಾಡುವಲ್ಲಿ ನೋಡ್ರಿ ಕಾಲೇಜಸ್ ಗಳ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ ಸರ್ಜರಿ ಮಾಡುವಲ್ಲಿ ಕಾಲೇಜಸ್ ಗಳ ಸಂಖ್ಯೆ 114% ಜಾಸ್ತಿ ಆಗಿದೆ. ಆದ್ರೆ ನರ್ಸಿಂಗ್ ಅಲ್ಲಿ ಕೇವಲ ಏನಪ್ಪ ಅಂದ್ರೆ 81% ಮಾತ್ರ ಇಲ್ಲಿ ಜಾಸ್ತಿ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ನೋಡ್ರಿ ಜಗತ್ತಿನಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಈಗ ನರ್ಸಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ 27 ಮಿಲಿಯನ್ ಮೆನ್ ಅಂಡ್ ವುಮೆನ್, ಅಂದ್ರೆ 2.7 ಕೋಟಿ ಅಷ್ಟು ಏನಪ್ಪ ಅಂದ್ರೆ ಜನರಿಗೆ ಏನ್ ಮಾಡ್ತಿದ್ರು ಅಂದ್ರೆ ನರ್ಸ್ ಆಗಿ, ಪುರುಷರು ಮತ್ತೆ ಮಹಿಳೆಯರು ಏನಪ್ಪ ಅಂದ್ರೆ ನರ್ಸ್ ಆಗಿ ಈಗ ಕೆಲಸ ಮಾಡ್ತಿದ್ದಾರೆ. ಇವ್ರೇನಂದ್ರೆ ಗ್ಲೋಬಲ್ ಹೆಲ್ತ್ ವರ್ಕ್ ಫೋರ್ಸ್ ಅಥವಾ ಜಾಗತಿಕ ಆರೋಗ್ಯದ ಒಂದು ಆರೋಗ್ಯ ಕೆಲಸಗಾರರ ಬಲದಲ್ಲಿ ಏನಪ್ಪ ಅಂದ್ರೆ 50% ಸ್ಥಾನವನ್ನ ತುಂಬುತ್ತಾರೆ. ಆಮೇಲೆ ನೋಡ್ರಿ ಜಗತ್ತಿನಲ್ಲಿ ಈಗ ಏನಪ್ಪ ಅಂದ್ರೆ ಹೆಲ್ತ್ ವರ್ಕರ್ ಶಾರ್ಟೇಜ್ ಇದೆ, ಅಂದ್ರೆ ಈಗೇನ್ ಆರೋಗ್ಯದಲ್ಲಿ ಕೆಲಸ ಮಾಡ್ತಾರಲ್ಲ ಅಂತ ಕೆಲಸಗಾರ ಶಾರ್ಟೇಜ್ ಇದೆ. ಇದ್ರಲ್ಲಿ ಏನಪ್ಪ ಅಂದ್ರೆ ನರ್ಸಸ್ ಮತ್ತೆ ಮಿಡ್ ವೈಫ್ಸ್ ಇವ್ರದೇ ಎಷ್ಟು ಶಾರ್ಟೇಜ್ ಇದೆ ಅಂದ್ರೆ 50% ಅಷ್ಟು ಶಾರ್ಟೇಜ್ ಇದೆ. ಅಂದ್ರೆ ಜಗತ್ತಿನಲ್ಲಿ ಎಷ್ಟು ನರ್ಸಸ್ ಇದಾರಲ್ಲ ಅದರಲ್ಲಿ ಇನ್ನೂ ಕೂಡ 50% ಏನಾಗಿದೆ ಅಂದ್ರೆ ನರ್ಸಸ್ ಗಳು ಬೇಕಾಗಿದ್ದಾರೆ. ಹಾಗಾಗಿ ನೋಡ್ರಿ ಜಾಸ್ತಿ ಎಲ್ಲಿ ಶಾರ್ಟೇಜ್ ಕಂಡು ಬರುತ್ತಪ್ಪ ಅಂದ್ರೆ ಈ ಜಾಸ್ತಿ ಶಾರ್ಟೇಜ್ ಕಂಡು ಬರೋದು ಏನಪ್ಪ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ, ಅಂದ್ರೆ ನಾವೇನೀಗ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಂತ ಕರಿತೀವಲ್ಲ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ಮತ್ತೆ ಆಫ್ರಿಕಾ ದೇಶಗಳಲ್ಲಿ ನೋಡ್ರಿ ಈ ಒಂದು ನರ್ಸಸ್ ಗಳ ಕೊರತೆ ಅಥವಾ ನರ್ಸಸ್ ಗಳ ಒಂದು ಸಂಖ್ಯೆ ಏನಪ್ಪ ಅಂದ್ರೆ ವೇಕೆನ್ಸೀಸ್ ಖಾಲಿ ಇರುವಂತ ಸಂಖ್ಯೆ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದೆ. ಈಗ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇದು ಪ್ರಾದೇಶಿಕ ಅಸಮಾನತೆ ಏನಿದೆ ಈ ಪ್ರಾದೇಶಿಕ ಅಸಮಾನತೆನ ಹೋಗ್ಲಾಡಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಎಲ್ಲಿ ಮೆಡಿಕಲ್ ಕಾಲೇಜಸ್ ಗಳಿರುತ್ತೆ ಅಂತ ಒಂದು ಸ್ಥಳದಲ್ಲಿ ಏನಪ್ಪ ಅಂದ್ರೆ 150 ಹೊಸ ಒಂದು ನರ್ಸಿಂಗ್ ಕಾಲೇಜಸ್ ಗಳನ್ನ ತೆಗಿಬೇಕಂತೇಳಿ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಅಂದ್ರೆ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಸ್ ಇರುತ್ತಲ್ಲ ಅದರ ಹತ್ತಿರದಲ್ಲಿ ಅಥವಾ ಅದರ ಪಕ್ಕದಲ್ಲಿ ಏನಪ್ಪ ಅಂದ್ರೆ 157 ಹೊಸ ನರ್ಸಿಂಗ್ ಕಾಲೇಜಸ್ ಗಳನ್ನ ತೆಗಿಬೇಕು. ಅದು ಕೂಡ ಮುಂದಿನ 2 ವರ್ಷಗಳಲ್ಲಿ ತೆಗಿಬೇಕಂತ ಅವರಿಗೆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಆರ್ಥಿಕ ಸಹಾಯವನ್ನ ಎಷ್ಟು ಕೊಡ್ತಾರೆ ಅಂದ್ರೆ ಪ್ರತಿಯೊಂದು ಕಾಲೇಜಸ್ ಏನಪ್ಪ ಅಂದ್ರೆ 10 ಕೋಟಿ ಅಷ್ಟು ಏನ್ ಮಾಡ್ತಾರೆ ಅಂದ್ರೆ ಆ ಕಟ್ಟಡ ಕಟ್ಟೋದಕ್ಕೆ ಮತ್ತೆ ಕಾಲೇಜನ್ನ ತೆಗೆಯೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆರ್ಥಿಕ ಸಹಾಯವನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಡುತ್ತೆ. ಈ ಸ್ಕೀಮ್ ಅನ್ನು ಇನ್ನೂ ಜಾಸ್ತಿ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವರು ಒಂದು ಪ್ರಪೋಸಲ್ಸ್ ಗಳನ್ನ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರಗಳಿಗೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ನರ್ಸಿಂಗ್ ಕಾಲೇಜಸ್ ಗಳನ್ನ ಕಟ್ಟೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಮಾನಿಟರ್ ಕಮಿಟಿಯನ್ನ ಮಾಡಿ ಈ ಪ್ರೋಗ್ರೆಸ್ ಏನಿದೆ ಈ ಅಭಿವೃದ್ಧಿಯನ್ನ ನೋಡ್ಕೊಂಡು ಏನಪ್ಪ ಅಂದ್ರೆ ಟೈಮ್ ಟು ಟೈಮ್ ಅವರು ಜಾರಿಗೆನ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೂ ನೀವು ಒಂದು ನಮಗೆ ರಿಪೋರ್ಟ್ ಅನ್ನ ಕೊಡ್ರಿ, ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದ್ರ ತಕ್ಕನಾಗಿ ನಾವು ನಿಮ್ಗೆ ಏನಪ್ಪ ಅಂದ್ರೆ ಈ ಒಂದು ಏನ್ ನಿಮ್ಗೆ ಎಸ್ಟಾಬ್ಲಿಷ್ ಮಾಡಕ್ ಹಣ ಬೇಕಲ್ಲ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಎಕ್ಸ್ಪ್ರೆಸ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳು ಏನಪ್ಪ ಅಂದ್ರೆ ಈ ಫಂಡ್ ಏನಿದೆ ಆ ಫಂಡ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಅಂದ್ರೆ ಇಲ್ಲೇನಾಗ್ತಿದೆ ಅಂದ್ರೆ ನೋಡ್ರಿ ಈ ಒಂದು ಫಂಡ್ ಪ್ರಕಾರ ಈಗ ಎಷ್ಟು ಎಸ್ಟಾಬ್ಲಿಷ್ ಆಗ್ಬೇಕಿತ್ತು, ಸ್ಥಾಪನೆ ಆಗ್ಬೇಕಿತ್ತು ನರ್ಸಿಂಗ್ ಕಾಲೇಜಸ್ ಗಳು, ಅಷ್ಟು ಸ್ಥಾಪನೆ ಆಗ್ತಾ ಇಲ್ಲ.
ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಎಷ್ಟು ಜನಕ್ಕೆ ಇಲ್ಲಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅನ್ನ ಕೊಟ್ಟಿದ್ರು ಅಂದ್ರೆ ನೋಡ್ರಿ 18,600 ನರ್ಸಸ್ ಗಳಿಗೆ ಏನಪ್ಪ ಅಂದ್ರೆ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಇವರು ಕೂಡ ಏನಪ್ಪ ಅಂದ್ರೆ 600 ವಿವಿಧ ಕೋರ್ಸ್ ಗಳಿಂದ ಇವರು ಈ ಕೋರ್ಸಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರದ ಪ್ರಕಾರ ಏನಪ್ಪ ಅಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಅಂದ್ರೆ ಡೆಲ್ಲಿ, ಕೇರಳ, ಮಣಿಪುರ್, ಮಿಜೋರಾಂಗಳು ಏನಪ್ಪ ಅಂದ್ರೆ ಈ ಒಂದು ಯೋಜನೆಯಿಂದ ಬಹಳಷ್ಟು ಬೆನಿಫಿಟ್ ಅನ್ನ ಫಲಾನುಭವತೆಯನ್ನ ಪಡೆದ್ರೆ ಉತ್ತರ ಪ್ರದೇಶ, ಕರ್ನಾಟಕ ಮತ್ತೆ ತೆಲಂಗಾಣ ಏನಪ್ಪ ಅಂದ್ರೆ ಈ ಒಂದು ಸ್ಕೀಮ್ ಇಂದ ಏನ್ ಫಂಡ್ ಬರುತ್ತಲ್ಲ ಆ ಫಂಡ್ ಅನ್ನ ಏನ್ ಮಾಡಿದೆ ಅಂದ್ರೆ ಅಂಡರ್ ಯುಟಿಲೈಸೇಷನ್ ಅನ್ನ ಮಾಡಿದೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ವೈ ಆರ್ ಟೊಮೆಟೊ ಪ್ರೈಸಸ್ ಆರ್ ಸ್ಟಿಲ್ ಹೈ, ಯಾಕಂದ್ರೆ ನೋಡ್ರಿ ಟೊಮೆಟೊ ಬೆಲೆಗಳು ಯಾಕೆ ಇನ್ನೂ ಕೂಡ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಗೊತ್ತು ನಿಮ್ಗೆ ಏನಪ್ಪ ಅಂದ್ರೆ ಟೊಮೆಟೊ ರೇಟ್ ನೋಡಿದ್ರೆ ಗಾಬರಿ ಆಗ್ತಿರ, ಯಾಕಂದ್ರೆ 100 ರೂಪಾಯಿರಲ್ಲಿ 150, 160, 200 ರೂಪಾಯಿವರೆಗೂ ಈ ಒಂದೇನಪ್ಪ ಅಂದ್ರೆ ಟೊಮೆಟೊ ರೇಟ್ ಹೋಗಿದೆ. ಸೊ ನೋಡ್ರಿ ಏನ್ ಪಿಕ್ ಇದೆಯಲ್ಲ ಇದೇನಪ್ಪ ಅಂದ್ರೆ ವಿಶಾಖಪಟ್ಟಣಂದಲ್ಲಿ ಏನಪ್ಪ ಅಂದ್ರೆ 50 ರೂಪಾಯಿಗೆ ಪರ್ ಕೆಜಿ, ಅಂದ್ರೆ ಅಲ್ಲಿನ ರಾಜ್ಯ ಸರ್ಕಾರ ಏನ್ ಮಾಡ್ತಿದ್ರೆ ಅಂದ್ರೆ ಹೋಲ್ಸೇಲ್ ಅಲ್ಲಿ 50 ರೂಪಾಯಿ ಪರ್ ಕೆಜಿ ಏನಪ್ಪ ಅಂದ್ರೆ ಟೊಮೆಟೊನ ಕೊಡ್ತಾ ಇದೆ. ಆ ಒಂದು ಪಿಕ್ಚರ್ ಅನ್ನ ಇಲ್ಲಿ ಹಾಕಿದ್ದಾರೆ. ವಾಟ್ ಈಸ್ ದ ಸೈಜ್ ಆಫ್ ಇಂಡಿಯಾಸ್ ಟೊಮೆಟೊ ಕಲ್ಟಿವೇಷನ್, ಅಂದ್ರೆ ಭಾರತದಲ್ಲಿ ನೋಡ್ರಿ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಈ ಟೊಮೆಟೊನ ಬೆಳವಣಿಗೆ ಮಾಡ್ತಾರೆ. ವಾಟ್ ಹ್ಯಾಸ್ ಫ್ಯೂಲ್ ದ ಕರೆಂಟ್ ಟೊಮೆಟೊ ಇನ್ಫ್ಲೇಷನ್, ಅಂದ್ರೆ ಈಗಿನ ಟೊಮೆಟೊದ ಹಣದುಬ್ಬರ ಜಾಸ್ತಿ ಆಗಕ್ಕೆ ಕಾರಣ ಏನು? ವೈ ಇಸ್ ಇಟ್ ಬೀಯಿಂಗ್ ಡಿಸ್ಕ್ರೈಬ್ಡ್ ಆಸ್ ಎ ಸೀಸನಲ್ ಇಶ್ಯೂಸ್, ಅಂದ್ರೆ ನೋಡ್ರಿ ಈ ಒಂದು ಟೊಮೆಟೊ ಪ್ರೈಸ್ ಜಾಸ್ತಿ ಆಗೋದು ಕಡಿಮೆ ಆಗೋದನ್ನ ಏನಪ್ಪ ಅಂದ್ರೆ ಈ ಒಂದು ಸೀಸನಲ್ ಇಶ್ಯೂ ಅಂತ ಯಾಕೆ ಕರೀತಾರೆ? ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದು ಸೀಸನ್ಸ್ ಅಲ್ಲಿ ಜಾಸ್ತಿ ಆಗತ್ತೆ, ಕೆಲವೊಂದು ಸೀಸನ್ಸ್ ಅಲ್ಲಿ ಕಮ್ಮಿ ಆಗತ್ತಲ್ಲ, ಯಾಕೆ ಇದನ್ನ ಸೀಸನಲ್ ಇಶ್ಯೂ ಅಂತ ಕರೀತಾರೆ? ಹೌ ಡಸ್ ಅ ಸ್ಪೈಕ್ ಇನ್ ಟೊಮೆಟೊ ಪ್ರೈಸಸ್ ಅಫೆಕ್ಟ್ ದ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್, ಅಂದ್ರೆ ನೋಡ್ರಿ ಯಾವ ತರನಾಗಿ ಟೊಮೆಟೊ ಅಲ್ಲಿ ಟೊಮೆಟೊ ಬೆಲೆ ಇರಲಿ ಅಥವಾ ಟೊಮೆಟೊ ಏನು ಪ್ರೈಸ್ ಇದೆ ಅಥವಾ ಬೆಲೆಯಲ್ಲಿ ಏನಾದರೂ ಜಾಸ್ತಿ ಆದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೆ ಯಾವ ತರ ಅಂತ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ವಾಟ್ ಆರ್ ದ ವೇಸ್ ಟು ಕಂಟ್ರೋಲ್ ದ ಇನ್ಫ್ಲೇಷನ್ ವೊಲಟೈಲಿಟಿ ಆಫ್ ಟೊಮೆಟೋಸ್, ಅಂದ್ರೆ ನೋಡ್ರಿ ಟೊಮೆಟೋಸ್ ಇಂದ ನಮ್ಗೇನು ಹಣದುಬ್ಬರ ಆಗುತ್ತಲ್ಲ, ಆ ಹಣದುಬ್ಬರವನ್ನ ಯಾವ ತರನಾಗಿ ಕಂಟ್ರೋಲ್ ಮಾಡಬಹುದು, ನಮ್ಮಲ್ಲಿ ಏನೆಲ್ಲ ಕೂಡ ಏನಪ್ಪ ಅಂದ್ರೆ ಟೂಲ್ಸ್ ಗಳಿವೆ, ಮತ್ತೆ ನಾವ್ ಯಾವ್ದೆಲ್ಲ ಪಾಲಿಸೀಸ್ ಅನ್ನ ಮಾಡಿ ಆ ಪ್ರೈಸಸ್ ಅನ್ನ ಕಂಟ್ರೋಲ್ ಗೆ ತರಬಹುದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಈಗ ನೋಡ್ರಿ ದೇಶದಲ್ಲಿ ಏನಾಗಿದೆ ಅಂದ್ರೆ ಟೊಮೆಟೊಗೆ ಇರುವಂತಹ ಬೆಲೆ ಏನಾಗಿದೆ ಅಂದ್ರೆ 100 ರಿಂದ 200 ರೂಪಾಯಿ ಜಾಸ್ತಿ ಆಗಿದ್ರಿಂದ ಏನಪ್ಪ ಅಂದ್ರೆ ಕಳೆದ ತಿಂಗಳು ಬಂದಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬುಲೆಟಿನ್ ಏನ್ ಹೇಳಿದೆ ಅಂದ್ರೆ ಈ ಟೊಮೆಟೊ ಪ್ರೈಸಸ್ ವೊಲಟೈಲಿಟಿಯಿಂದ ಏನಾಗಿದೆ ಅಂದ್ರೆ ನಮ್ಮ ಒಂದು ಇನ್ಫ್ಲೇಷನ್ಸ್ ಏನಿದೆ ಅಂದ್ರೆ ನೋಡ್ರಿ ಹಣದುಬ್ಬರ ಏನಿದೆ ಅಲ್ಲ, ಈ ಹಣದುಬ್ಬರ ಏನಪ್ಪ ಅಂದ್ರೆ ಐತಿಹಾಸಿಕವಾಗಿ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಿಸ್ಟಾರಿಕಲಿ ಇದೇನಪ್ಪ ಅಂದ್ರೆ ಇತಿಹಾಸವಾಗಿದ್ದು ಜಾಸ್ತಿ ಆಗ್ತಿದೆ, ಅಂದ್ರೆ ನಮ್ಮಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಕೂಡ ಏನಾಗ್ತಿದೆ ಅಂದ್ರೆ ಟೊಮೆಟೊ ಬೆಲೆಯಲ್ಲಿ ಆದಂತ ತುಂಬಾ ಬದಲಾವಣೆ ಏನಪ್ಪ ಅಂದ್ರೆ ಹಣದುಬ್ಬರಕ್ಕೆ ಜಾಸ್ತಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಟೊಮೆಟೊ ಬೆಳೆಗಳನ್ನ ಬೆಳೀತಾರೆ ಅಂದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಟೊಮೆಟೊ ಎಲ್ಲೆಲ್ಲಿ ಬೆಳೆಸ್ತಾರಪ್ಪ ಅಂದ್ರೆ ಇದು ಕೆಲವೊಂದಿಷ್ಟು ಪ್ರಾದೇಶಿಕದಲ್ಲಿ ಏನಪ್ಪ ಅಂದ್ರೆ ತುಂಬಾ ಕಾನ್ಸಂಟ್ರೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ಒಡಿಸ್ಸಾ, ಗುಜರಾತ್, ಈ ಒಂದು ಪ್ರದೇಶಗಳಲ್ಲಿ ಅಥವಾ ಈ ಒಂದು ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚಾಗಿ ಟೊಮೆಟೊ ಬೆಳೆಯನ್ನ ಬೆಳೀತಾರೆ. ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಟೊಮೆಟೊ ಬರುತ್ತಲ್ಲ ಅದರ 50% ಟೊಮೆಟೊ ಬೆಳೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಈ 5 ರಾಜ್ಯಗಳಿಂದ ಬರುತ್ತೆ. ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ಒಡಿಸ್ಸಾ ಮತ್ತೆ ಗುಜರಾತ್ ರಾಜ್ಯಗಳಿಂದ ಬರುತ್ತೆ. ಇದೇನಪ್ಪ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಫಾರ್ಮರ್ಸ್ ವೆಲ್ಫೇರ್ಸ್ ಮಿನಿಸ್ಟ್ರಿ ಒಂದು ದತ್ತಾಂಶದ ಪ್ರಕಾರ. ಇಲ್ಲಿಯೂ ಕೂಡ ನೋಡ್ರಿ 2 ತರನ ಅಂತ ಕ್ರಾಪ್ಸ್ ಗಳು ಬರುತ್ತೆ, ಅಂದ್ರೆ ಟೊಮೆಟೊ ಬೆಳೆಯಲ್ಲೂ ಕೂಡ ಏನಪ್ಪ ಅಂದ್ರೆ 2 ತರನ ಅಂತ ವಿಧಗಳಿದೆ. ಸೊ ನೋಡ್ರಿ ರಾಬಿ ಮತ್ತೆ ಖಾರಿಫ್ ಕ್ರಾಪ್ ಅಂತ ಇದೆ. ರಾಬಿ ಕ್ರಾಪ್ ಏನಿದೆಯಲ್ಲ ಇದು ಯಾವಾಗ ಮಾರುಕಟ್ಟೆಗೆ ಬರುತ್ತಪ್ಪ ಅಂದ್ರೆ ಇದು ನೋಡ್ರಿ ಮಾರ್ಚ್ ಮತ್ತೆ ಆಗಸ್ಟ್ ಮಧ್ಯದಲ್ಲಿ ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆಗೆ ಬರುತ್ತೆ. ಈಗ ನಾವೇನಪ್ಪ ಅಂದ್ರೆ ರಾಬಿ ಕ್ರಾಪ್ ಇಂದ ಏನ್ ಮಾಡ್ತಿದೀವಿ ಅಂದ್ರೆ ಟೊಮೆಟೊನ ತೆಗೆದುಕೊಳ್ತಾ ಇದೀವಿ. ಇದಾದ್ಮೇಲೆ ನೋಡ್ರಿ ಖಾರಿಫ್ ಬೆಳೆಗಳು ಯಾವಾಗ ಬರುತ್ತೆ ಅಂದ್ರೆ ಸೆಪ್ಟೆಂಬರ್ ಇಂದ ಇದೇನ್ ಮಾಡುತ್ತಪ್ಪ ಅಂದ್ರೆ ಜಾರಿಗೆ ಬರುತ್ತೆ. ಅಂದ್ರೆ ಸೆಪ್ಟೆಂಬರ್ ಇಂದ ಇದು ಮಾರುಕಟ್ಟೆಗೆ ಬರುತ್ತೆ ರಾಬಿ ಕ್ರಾಪು. ಈ ಮಾರ್ಚ್ ಮತ್ತೆ ಆಗಸ್ಟ್ ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಮಾರುಕಟ್ಟೆಗೆ ಬಂದ್ರೆ ಖಾರಿಫ್ ಸೆಪ್ಟೆಂಬರ್ ಇಂದ ಬರುತ್ತೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ ಮಹಾರಾಷ್ಟ್ರ ಮತ್ತೆ ಹಿಮಾಚಲದ ಪ್ರದೇಶಗಳಲ್ಲಿ, ಹಿಮಾಚಲ ಪ್ರದೇಶದ ಸೋಲನ್ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಟೊಮೆಟೊಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಮಾನ್ಸೂನ್ ತಿಂಗಳಲ್ಲಿ ಅಂದ್ರೆ ಮಳೆಗಾಲದ ಸಮಯದಲ್ಲೂ ಕೂಡ ಏನಪ್ಪ ಅಂದ್ರೆ ಬೆಳೀತಾರೆ. ಈಗ ನೋಡ್ರಿ ಮಾನ್ಸೂನ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಟೊಮೆಟೊ ಬೆಳೆ ತುಂಬಾ ಕಷ್ಟಕರ, ಯಾಕಂದ್ರೆ ಜಾಸ್ತಿ ನೀರಾದ್ರೆ ಅದೇನಾಗ್ಬಿಡುತ್ತೆ ಅಂದ್ರೆ ಕೊಳ್ತು ಹೋಗ್ಬಿಡುತ್ತೆ. ಹಾಗಾಗಿ ಮಾನ್ಸೂನ್ ತಿಂಗಳಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂದ್ರೆ ಮಹಾರಾಷ್ಟ್ರ ಮತ್ತೆ ಹಿಮಾಚಲ ಪ್ರದೇಶದ ಸೋಲನ್ ಪ್ರದೇಶಗಳಲ್ಲಿ ಬೆಳೀತಾರೆ. ಅದೇ ತರ ನೋಡ್ರಿ ಈ ಒಂದು ಸಮ್ಮರ್ ಅಥವಾ ಬೇಸಿಗೆ ಕಾಲದಲ್ಲಿ ಏನಪ್ಪ ಅಂದ್ರೆ ಆಂಧ್ರಪ್ರದೇಶದ ಮಂದಾಲ್ಪಟ್ಟಿ ಪ್ರದೇಶದಲ್ಲಿ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಟೊಮೆಟೊ ಕಲ್ಟಿವೇಷನ್ ಜಾಸ್ತಿ ಇರುತ್ತೆ. ಅಂದ್ರೆ ನೀವು ಎಂಟೈರ್ ದೇಶಕ್ಕೆ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಆಂಧ್ರಪ್ರದೇಶದ ಮದನ್ಪಲ್ಲೆ ಏನು ಪ್ರದೇಶ ಇದೆಯಲ್ಲ ಆ ಮದನ್ಪಲ್ಲೆ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಟೊಮೆಟೊ ಕಲ್ಟಿವೇಷನ್ಸ್ ನ ಮಾಡ್ತಾರೆ ಅವಾಗ ಈ ಒಂದು ಸಮ್ಮರ್ ಅಥವಾ ಬೇಸಿಗೆ ಕಾಲದಲ್ಲಿ. ಹಾಗಾದ್ರೆ ನಾವು ಟೊಮೆಟೊ ಪ್ರೊಡಕ್ಷನ್ಸ್ ಅಥವಾ ಉತ್ಪಾದನೆಯನ್ನ ನೋಡಿದಾಗ ನೋಡ್ರಿ 2019-20 ಏನಪ್ಪ ಅಂದ್ರೆ ಇದು ಪೀಕ್ ಪೊಸಿಷನ್ಸ್ ಇತ್ತು. ಎಷ್ಟು ನಾವು ಟೊಮೆಟೊ ಉತ್ಪಾದನೆಯನ್ನ ಮಾಡಿದ್ವಿ ಅಪ್ಪ ಅಂದ್ರೆ 2019-20 ನೋಡ್ರಿ 21.187
ಮಿಲಿಯನ್ ಟನ್ ಅಷ್ಟು ಏನಪ್ಪ ಅಂದ್ರೆ ಟೊಮ್ಯಾಟೊ ಉತ್ಪಾದನೆಯನ್ನ ಮಾಡಿದ್ವಿ. ಅದಾದ್ಮೇಲೆ ನೋಡ್ರಿ ಇದೇನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ. 2021-22 ಇದೆಷ್ಟು ಕಡಿಮೆ ಆಗಿದೆ ಅಂದ್ರೆ 20.69 ಮಿಲಿಯನ್ ಟನ್ ಅಷ್ಟು ಕಡಿಮೆ ಆಗಿದ್ರೆ 2022-23 ನೋಡ್ರಿ ಇದು 20.62 ಮಿಲಿಯನ್ ಟನ್ ಅಷ್ಟು ಏನಪ್ಪ ಅಂದ್ರೆ ಟೊಮ್ಯಾಟೊ ಉತ್ಪಾದನೆಯಲ್ಲಿ ಕಡಿಮೆ ಆಗಿದೆ. ಈ ಟೊಮ್ಯಾಟೊ ಬೆಲೆ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ಬಹಳಷ್ಟು ಕಾರಣಗಳಿದೆ. ಇಲ್ಲಿ ಏನಪ್ಪ ಅಂದ್ರೆ ಓವರ್ ಆಲ್ ಟೊಮ್ಯಾಟೊ ಉತ್ಪಾದನೆ ಏನಿದೆ ಅಂದ್ರೆ ನಾವು ಟೊಮ್ಯಾಟೊ ಉತ್ಪಾದನೆ ಕಡಿಮೆ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಎರಡು ಮುಖ್ಯ ಕಾರಣಗಳು ಏನಪ್ಪ ಅಂದ್ರೆ ಒಂದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಂದ್ರೆ ಈಗ ನೋಡ್ರಿ ವಾತಾವರಣದಲ್ಲಿ ಹವಾಮಾನ ಬದಲಾವಣೆ ಏನಾಗ್ತಿದೆಯಲ್ಲ ಅದು ಒಂದು ಪ್ರಮುಖ ಕಾರಣವಾದ್ರೆ ಇನ್ನೊಂದು ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಈ ಟೊಮ್ಯಾಟೊ ಬೆಳೆಗಿರುವಂತ ಕಮರ್ಷಿಯಾಲಿಟಿ ಏನಿದೆ ಅಂದ್ರೆ ಈ ಟೊಮ್ಯಾಟೊ ಬೆಳೆ ಎಷ್ಟು ನಮಗೆ ನಮಗೆ ಲಾಭವನ್ನ ತಂದ್ಕೊಡುತ್ತೆ ಆದಾಯವನ್ನ ತಂದ್ಕೊಡುತ್ತೆ ಅನ್ನೋ ಕಮರ್ಷಿಯಾಲಿಟಿ ಏನಿದೆಯಲ್ಲ ಈ ಕಮರ್ಷಿಯಲ್ ರಿಯಲೈಸೇಷನ್ ಏನಪ್ಪ ಅಂದ್ರೆ ರೈತರು ಸರಿಯಾಗಿ ಮಾಡದೇ ಇರೋದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಕಳೆದ ವರ್ಷ ಜೂನ್ ಇಂದ ಕೂಡ ಏನಪ್ಪ ಅಂದ್ರೆ ಈ ಕಮರ್ಷಿಯಲೈಸೇಷನ್ ಮಾಡದೇ ಇರೋದೇನಪ್ಪ ಅಂದ್ರೆ ಈ ಟೊಮ್ಯಾಟೊ ಉತ್ಪಾದನೆ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣವಾಗಿದೆ. ಜೊತೆಗೆ ನೋಡ್ರಿ ಈ ಹೀಟ್ ವೇವ್ಸ್ ಮತ್ತೆ ಹೈ ಟೆಂಪರೇಚರ್ಸ್ ಏನ್ ಮಾಡಿದೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ ನಮಗೇನ್ ಮಳೆ ಬರಬೇಕಿತ್ತು ಈ ವರ್ಷ ಮಾನ್ಸೂನ್ ಏನಾಗಿತ್ತು ಅಂದ್ರೆ ಜೂನ್ ತಿಂಗಳಲ್ಲೇ ಬರಬೇಕಿತ್ತು. ಆದ್ರೆ ನೋಡ್ರಿ ಜೂನ್ ಎಂಡ್ ಎಂಡಿಗೂ ಕೂಡ ಏನಪ್ಪಾ ಅಂದ್ರೆ ಮಾನ್ಸೂನ್ ನಮ್ಮ ರಾಜ್ಯವನ್ನ ಪ್ರವೇಶ ಮಾಡ್ತು. ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ ಅನ್ಕೊಂಡಿದ್ದ ಟೈಮಿಂಗ್ ಬರಲಿಲ್ಲ, ಬದಲಾಗಿ ಅದಿನ್ನೂ ಲೇಟ್ ಆಯ್ತು. ಅದಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದ್ರೆ ಬಿಪರ್ ಜಾಯ್ ಚಂಡಮಾರುತ ಬಂತು, ಅದರಿಂದನೂ ಕೂಡ ಮಾನ್ಸೂನ್ ಡಿಲೇ ಆಗ್ತಾ ಹೋಯ್ತು. ಜೊತೆಗೆ ನೋಡ್ರಿ ಈ ವರ್ಷ ಮಾನ್ಸೂನ್ ಕಮ್ಮಿ ಇರೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಪೆಸಿಫಿಕ್ ಏಷ್ಯನ್ ರೀಜನ್ ಅಥವಾ ಪೆಸಿಫಿಕಲ್ ಆಗಿರುವಂತ ಎಲ್ ನೀನೋ ಫಿನೋಮಿನ. ನೋಡ್ರಿ ಯಾವಾಗ ಎಲ್ ನೀನೋ ಒಂದು ಆಗುತ್ತೆ ಅವಾಗ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಬರಗಾಲ ಬರುತ್ತೆ. ಯಾವಾಗ ನೋಡ್ರಿ ಲಾ ನೀನೋ ಫಿನೋಮಿನ ಆಗುತ್ತೆ ಅವಾಗ ನಮ್ಮ ದೇಶಕ್ಕೆ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣ ಮಳೆಗಾಲ ಆಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಮಳೆ ಕಮ್ಮಿ ಆಗಿರೋದು ಎಸ್ಪೆಷಲಿ ಸದರ್ನ್ ಇಂಡಿಯಾ ಅಂದ್ರೆ ಸೌತ್ ಇಂಡಿಯಾ ಮತ್ತೆ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಮಳೆ ಕಮ್ಮಿ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಈ ಟೊಮ್ಯಾಟೊ ಬೆಲೆಗಳಿಗೆ ಹೆಚ್ಚಿನ ಒಂದು ಹುಳುಗಳ ಕಾಟ ಬಂದಿದೆ. ಹಾಗಾಗಿ ನೋಡ್ರಿ ಏನ್ ಇನ್ಫೀರಿಯರ್ ಕ್ವಾಲಿಟಿ ಇತ್ತು ಅಂದ್ರೆ ಯಾವ್ದು ನಾವು ಕಚ್ಚಾ ಪದಾರ್ಥಗಳು ಅಂತ ಹೇಳ್ತೀವಲ್ಲ ಆ ಇನ್ಫೀರಿಯರ್ ಕ್ವಾಲಿಟಿ ಏನಿತ್ತು, ಉತ್ತಮ ಗುಣಮಟ್ಟ ಅನ್ನೋದಕ್ಕಿಂತ ಕಳಪೆ ಗುಣಮಟ್ಟದ ಟೊಮ್ಯಾಟೊ ಏನಾಯ್ತಪ್ಪ ಅಂದ್ರೆ ಆದಷ್ಟು ಬೇಗ ಮಾರುಕಟ್ಟೆಗೆ ಬಂತು. ಬಂದು ನೋಡ್ರಿ ಇಲ್ಲಿ ಎಷ್ಟು ಪ್ರೈಸ್ ಅನ್ನ ತೆಗೆದುಕೊಳ್ತಪ್ಪ ಅಂದ್ರೆ 6 ರೂಪಾಯಿಂದ 11 ಕೆಜಿ ವರ್ಗೂ ಅಂದ್ರೆ 6 ರೂಪಾಯಿಂದ 11 ರೂಪಾಯಿ ವರ್ಗೂ ಏನ್ ಪ್ರೈಸ್ ಇರುತ್ತಲ್ಲ ಆ ಪ್ರೈಸ್ ಅನ್ನ ತೆಗೆದುಕೊಳ್ತಾ ಹೋಯ್ತು. ಅದು ಕೂಡ ಏನಪ್ಪ ಅಂದ್ರೆ ಡಿಸೆಂಬರ್ 2022 ಏಪ್ರಿಲ್ 2023 ಏನಪ್ಪ ಅಂದ್ರೆ ಪ್ರತಿ ಕೆಜಿ ಟೊಮ್ಯಾಟೊಗೆ ಏನಪ್ಪ ಅಂದ್ರೆ 6 ರಿಂದ 11 ರೂಪಾಯಿ ಮಾತ್ರ ಇತ್ತು. ಅದಾದ್ಮೇಲೆ ಏನಪ್ಪ ಅಂದ್ರೆ ಬಹಳಷ್ಟು ಜನ ರೈತರು ಏನ್ ಮಾಡಿದ್ರೆ ಅಂದ್ರೆ ಇದೇ ತರನಾಗಿ ಹುಳುಗಳ ಕಾಟ ಜಾಸ್ತಿ ಆಗಿದ್ರೆ ಇನ್ನೂ ಕೂಡ ಬೆಳೆ ನಾಶ ಆಗುತ್ತೆ ಅಂತೇಳಿ ತಮ್ಮ ಲೇನಿತ್ತಲ್ಲ ಅಷ್ಟು ಟೊಮ್ಯಾಟೊ ಬೆಳೆಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಸೇಲ್ ಮಾಡಿದ್ರು. ಜೊತೆಗೆ ಕೆಲವೊಂದಿಷ್ಟು ಜನರು ಏನ್ ಮಾಡಿದ್ರಪ್ಪ ಅಂದ್ರೆ ಟೊಮ್ಯಾಟೊ ಬೆಳೆನ ಕಿತ್ತಾಕಿದ್ರು ಅಥವಾ ಅದನ್ನ ತೆಗೆದಾಕಿದ್ರು. ಇದರಿಂದ ಏನಾಯ್ತಪ್ಪ ಅಂದ್ರೆ ಸಪ್ಲೈ ಏನಾಯ್ತಲ್ಲ ಆ ಸಪ್ಲೈ ಕಮ್ಮಿ ಆಗ್ತಾ ಹೋಯ್ತು. ಇದಾದ್ಮೇಲೆ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಮಳೆ ಜಾಸ್ತಿನೇ ಆಗ್ತಿದೆ. ಕೆಲವೊಂದಿಷ್ಟು ಟೊಮ್ಯಾಟೊ ಬೆಳೆಯುವಂತ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಕನ್ಸಿಸ್ಟೆನ್ಸ್ ಆಗಿ ಮಳೆ ಬೀಳ್ತಿರೋದಂದ್ರೆ ಅಂದ್ಕೊಂಡಕ್ಕಿಂತ ಜಾಸ್ತಿ ಮಳೆ ಬೀಳ್ತಿರೋದ್ರು ಅದರಿಂದ ಏನಾಗಿದೆ ಅಂದ್ರೆ ಇನ್ನೂ ಹೆಚ್ಚಿನ ಪ್ರದೇಶಗಳಿಗೆ ಈಗ ಎಫೆಕ್ಟ್ ಆಗಿದೆ. ಅಂದ್ರೆ ನೋಡ್ರಿ ಟೊಮ್ಯಾಟೊ ಬೆಳೆಗೆ ಅತಿ ಹೆಚ್ಚು ಮಳೆ ಆದ್ರೂ ಕೂಡ ಫಲ ಬರಲ್ಲ. ಹಾಗಾಗಿ ಎಲ್ಲಿ ಟೊಮ್ಯಾಟೊ ಬೆಳೀತಾರಲ್ಲ ಅಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬಿದ್ದಿರೋದು ಕೂಡ ಏನಪ್ಪ ಅಂದ್ರೆ ಟೊಮ್ಯಾಟೊ ಉತ್ಪಾದನೆ ಕಮ್ಮಿ ಆಗೋದಕ್ಕೆ ಮುಖ್ಯ ಕಾರಣವಾಗಿದೆ. ಅದಾದ್ಮೇಲೆ ನೋಡ್ರಿ ಈ ಜುಲೈ ಮತ್ತೆ ಆಗಸ್ಟ್ ಏನಿದೆಯಲ್ಲ ಇದು ಲೀನ್ ಪ್ರೊಡಕ್ಷನ್ ಪೀರಿಯಡ್, ಲೀನ್ ಅಂದ್ರೆ ಅತಿ ಕಡಿಮೆ ಟೊಮ್ಯಾಟೊ ಬೆಳೆಯುವಂತ ಸಮಯವಾಗಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಇಲ್ಡ್ ಏನಿರುತ್ತೆ ಉತ್ಪಾದನೆ ಇರುತ್ತೆ ಅದು ಕಮ್ಮಿ ಆಗ್ತಾನೆ ಹೋಗುತ್ತೆ. ಇದರಿಂದ ಏನಾಯ್ತಂದ್ರೆ ಸಮಸ್ಯೆ ಮತ್ತೆ ಜಟಿಲವಾಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ವರದಿಗಳ ಪ್ರಕಾರ ನೋಡ್ರಿ ಕೋಲಾರ್ ನಮ್ಮ ರಾಜ್ಯದಲ್ಲಿ ಇರುವಂತ ಕೋಲಾರಲ್ಲಿ ನಾವೇನಪ್ಪ ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಟೊಮ್ಯಾಟೊನ ಏನ್ ಬೆಳೀತಾರಲ್ಲ ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರೈತರು ಏನ್ ಮಾಡಿದಾರೆ ಅಂದ್ರೆ ಟೊಮ್ಯಾಟೊ ಬದಲಾಗಿ ಬೇರೆ ಬೇರೆ ಬೆಳೆಗಳನ್ನ ಬದಲಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಹಿಂದಿನ ವರ್ಷ ಏನಪ್ಪ ಅಂದ್ರೆ ಟೊಮ್ಯಾಟೊ ಬೆಳೆಗೆ ಸರಿಯಾದ ಪ್ರೈಸ್ ಬರದೇ ಇರೋದ್ರಿಂದ ಏನಪ್ಪ ಅಂದ್ರೆ ರೈತರು ಏನ್ ಮಾಡಿದ್ರು ಅಂದ್ರೆ ಕೋಲಾರದಲ್ಲಿ ಟೊಮ್ಯಾಟೊ ಬೆಳೆಯನ್ನ ಬೆಳೆದ್ಬಿಟ್ಟು ಏನಪ್ಪ ಅಂದ್ರೆ ಬೇರೆ ಬೆಳೆಯನ್ನ ಬೆಳೆದಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಲಾಸ್ಟ್ ಇಯರ್ ಇಂದ ಏನ್ ಮಾಡಿದ್ರಪ್ಪ ಅಂದ್ರೆ ಬೀನ್ಸ್ ಅನ್ನ ಬೆಳೀತಿದ್ದಾರೆ, ಯಾಕಂದ್ರೆ ಬೀನ್ಸ್ ಇಂದ ಅವರಿಗೆ ಹೆಚ್ಚಿನ ಲಾಭವಾಗಿರೋದ್ರಿಂದ ಬೀನ್ಸ್ ಗೆ ಅವರು ಸ್ವಿಚ್ಚವರಾಗಿದ್ದಾರೆ. ಇದರಿಂದನೂ ಕೂಡ ನೋಡ್ರಿ ಇಲ್ಲಿ ಏನಾಗಿದೆ ಅಂದ್ರೆ ಸಪ್ಲೈ ಕಮ್ಮಿ ಆಗಿದೆ. ಸೊ ನಿಮಗೆ ಗೊತ್ತು ಎಕನಾಮಿಕ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಒಳಗಡೆ. ಸೊ ನೋಡ್ರಿ ಯಾವಾಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಒಳಗಡೆ ಏನಪ್ಪಾ ಅಂದ್ರೆ ಸಪ್ಲೈ ಕಮ್ಮಿ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಟೊಮ್ಯಾಟೊ ಬೆಳೆ ಸಪ್ಲೈ ಕಮ್ಮಿ ಇರೋದ್ರಿಂದ ಏನಪ್ಪಾ ಅಂದ್ರೆ ಸೀಸನಲ್ ಇದೇನಾಗಿದೆ ಅಂದ್ರೆ ಈ ಒಂದು ರೇಟ್ ಜಾಸ್ತಿ ಆಗಿದೆ. ಯಾವಾಗ ಯಾವಾಗ ನೋಡ್ರಿ ಮತ್ತೆ ಸಪ್ಲೈ ಜಾಸ್ತಿ ಆಗತ್ತಲ್ಲ ಮತ್ತೆ ಟೊಮ್ಯಾಟೊ ಬೆಳೆ ಏನಾಗುತ್ತೆ ಅಂದ್ರೆ ನಾರ್ಮಲ್ ಸ್ಟೇಜ್ಗೆ, ಅಂದ್ರೆ ನಾವೇನೀಗ ಮಾರುಕಟ್ಟೆಯಲ್ಲಿ 30-40 ರೂಪಾಯಿಗೆ ಪರ್ ಕೆಜಿಗೆ ಕೊಂಡ್ಕೊಳ್ತಿದ್ವಲ್ಲ ಅದೇ ಸ್ಥಿತಿಗೆ ಮತ್ತೆ ಮರಳುತ್ತೆ. ಕೇಂದ್ರ ಸರ್ಕಾರ ನೋಡ್ರಿ ಈ ಟೊಮ್ಯಾಟೊ ಬೆಲೆ ಜಾಸ್ತಿ ಆಗಿದ್ದನ್ನು ಏನ್ ಹೇಳಿದಾರೆ ಅಂದ್ರೆ ಸೀಸನಲ್ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಇದು ಸೀಸನ್ ವೈಸ್ ಇರುತ್ತೆ ಮತ್ತೆ ಟೆಂಪ್ರರಿ. ಯಾವಾಗ ಯಾವಾಗ ಮತ್ತೆ ನೋಡ್ರಿ ಟೊಮ್ಯಾಟೊ ಬೆಳೆ ಬೆಳೆಗಳು ಅಥವಾ ಟೊಮ್ಯಾಟೊ ಉತ್ಪಾದನೆ ಜಾಸ್ತಿ ಆಗತ್ತಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕಿರುವಂತ ಬೆಲೆನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ.
ಜೊತೆಗೆ ನೋಡ್ರಿ ಕನ್ಸ್ಯೂಮರ್ ಅಫೇರ್ಸ್ ಸೆಕ್ರೆಟರಿ ಆದಂತ ರೋಹಿತ್ ಕುಮಾರ್ ಸಿಂಗ್ ಅವರು ಏನ್ ಹೇಳ್ತಾರೆ ಅಂದ್ರೆ ಸೀಸನಲ್ಲಿ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಬೆಳೆಗೆ ಕೆಲವೊಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೆಲೆ ಜಾಸ್ತಿ ಬರುತ್ತೆ. ಕಳೆದ 5 ವರ್ಷಗಳ ದತ್ತಾಂಶವನ್ನ ನೀವು ತೆಗೆದುಕೊಂಡಾಗ ಅಂದ್ರೆ ಲಾಸ್ಟ್ 5 ಇಯರ್ಸ್ ನೀವು ಡಾಟಾವನ್ನ ತೆಗೆದುಕೊಂಡಾಗ ನೋಡ್ರಿ ಈ 5 ವರ್ಷದಲ್ಲಿ ಏನಪ್ಪಾ ಅಂದ್ರೆ ಈ ಸೀಸನ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಬೆಳೆಗೆ ಪೀಕ್ ಬೆಲೆ ಇರುತ್ತೆ. ಅಂದ್ರೆ ಕಳೆದ 5 ವರ್ಷಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಜುಲೈ ಮತ್ತೆ ಆಗಸ್ಟ್ ಸಮಯದಲ್ಲಿ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಬೆಲೆಗೆ ಹೆಚ್ಚಿನ ಬೆಲೆ ಇರುತ್ತೆ. ಆ ವರ್ಷ ಕಂಪ್ಯಾರಿಸನ್ ಮಾಡಿದ್ರೆ ಆಗ ಟೊಮ್ಯಾಟೊ ಬೆಲೆಗೆ ಏನಿರುತ್ತಪ್ಪ ಅಂದ್ರೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಗ್ರಾಹಕರು ಇಲ್ಲಿ ಕೊಂಡ್ಕೊಳ್ತಿರ್ತಾರೆ. ಆದ್ರೆ ನೋಡ್ರಿ ಪಾಲಿಸಿ ಎಕ್ಸ್ಪರ್ಟ್ಸ್ ಆದಂತ RBI ಇರ್ಬೋದು, ಇತ್ತೀಚೆಗೆ ಏನಪ್ಪಾ ಅಂದ್ರೆ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಏನ್ ಮಾಡಿದ್ರೆ ಅಂದ್ರೆ ಈ ಟೊಮ್ಯಾಟೊ ಬೆಲೆ ಜಾಸ್ತಿ ಆಗ್ತಿರೋದಕ್ಕೆ ಏನಪ್ಪಾ ಅಂದ್ರೆ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಪೆಷಲಿ ಸೀಸನಲ್ ಇದು ಹೈ ಪ್ರೈಸ್ ಜಾಸ್ತಿ ಆಗೋದಕ್ಕೆ, ಜೊತೆಗೆ ನೋಡ್ರಿ ಈ ಟೊಮ್ಯಾಟೊ ಬೆಲೆಯಲ್ಲಿ ಏನಪ್ಪಾ ಅಂದ್ರೆ ವೊಲಟೈಲಿಟಿ ಅಂದ್ರೆ ಒಂದ್ಸರಿ 30 ರೂಪಾಯಿ ಕೆಜಿ ಇದ್ದು ಒಮ್ಮೆ 150 ರೂಪಾಯಿ ಆಗತ್ತಲ್ಲ, ಈ ವೊಲಟೈಲಿಟಿಗೆ ಮತ್ತೆ ಒಂದೊಂದ್ಸರಿ 1 ರೂಪಾಯಿ ಕೆಜಿ ಆಗೋದಕ್ಕೂ ಕೂಡ ಅವ್ರು ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಸ್ ಅನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಏನ್ ಹೇಳ್ತಿದಾರೆ ಅಂದ್ರೆ ಈ ಟೊಮ್ಯಾಟೊ ಬೆಲೆ ಜಾಸ್ತಿ ಆಗೋದ್ರಿಂದ ನೋಡ್ರಿ ಓವರ್ ಆಲ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆಲ್ಲ ಆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕೂಡ ಎಫೆಕ್ಟ್ ಕೊಡುತ್ತೆ. ನಬಾರ್ಡ್ ನೋಡ್ರಿ ಕಳೆದ ತಿಂಗಳ ಏನಪ್ಪಾ ಅಂದ್ರೆ ಒಂದು ಸ್ಟಡಿಯನ್ನ ಮಾಡಿದೆ. ಈ ಸ್ಟಡಿ ಪ್ರಕಾರ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಬೆಲೆ ಏನಿದೆ ಅಲ್ಲ ಅದು ತುಂಬಾ ವೊಲಟೈಲ್ ಆಗಿರುತ್ತೆ, ಅಂದ್ರೆ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ಅವರು 3 ಅಗ್ರಿಕಲ್ಚರ್ ಕಾಮಾಡಿಟೀಸ್ ನ ಟಾಪ್ ಅಂತ ಮಾಡ್ತಾರೆ. ಇಲ್ಲಿ ಟಾಪ್ ಅಂದ್ರೆ ಏನಪ್ಪಾ ಅಂದ್ರೆ ಟಿ ಫಾರ್ ಟೊಮ್ಯಾಟೊ, ಓ ಫಾರ್ ಆನಿಯನ್ ಅಂಡ್ ಪಿ ಫಾರ್ ಪೊಟೇಟೊ. ಅಂದ್ರೆ ಇಲ್ಲಿ ಟಿ ಅಂದ್ರೆ ಟೊಮ್ಯಾಟೊಗೆ, ಓ ಅಂದ್ರೆ ಉಳ್ಳಾಗಡ್ಡೆಗೆ, ಪಿ ಅಂದ್ರೆ ಈ ಆಲೂಗಡ್ಡೆನ ಅವರು ಮಾಡ್ತಾರೆ. ಈ 3 ಬೆಳೆಗಳಲ್ಲಿ ಏನಪ್ಪಾ ಅಂದ್ರೆ ಅವಾಗವಾಗ ಸೀಸನಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಬೆಲೆ ಕಡಿಮೆ ಬೆಲೆ ಆಗುತ್ತೆ. ಕೆಲವೊಂದ್ ಟೈಮ್ ನೋಡ್ರಿ ಈರುಳ್ಳಿ ಬೆಲೆನೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ 3 ಅಗ್ರಿಕಲ್ಚರ್ ಕಮಾಡಿಟೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಬೆಳೆಯ ಏನು ಬೆಲೆ ಇದೆ ಅಂದ್ರೆ ಅದು ಹೆಚ್ಚು ವೊಲಟೈಲ್ ಆಗಿರುತ್ತೆ, ಅಂದ್ರೆ ಅದು ವೇರಿಯೇಷನ್ ತುಂಬಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈಗಿನ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನೋಡ್ರಿ ಅಗ್ರಿಕಲ್ಚರ್ ಕಮಾಡಿಟೀಸ್ ಗೆ ಎಷ್ಟು ವೇಟೇಜ್ ಅನ್ನ ಕೊಟ್ಟಿದೀವಿ ಅಂದ್ರೆ 45.86% ಅನ್ನ ಕೊಟ್ಟಿದೀವಿ. ಇಲ್ಲಿ ವೆಜಿಟೇಬಲ್ಸ್ ಅಥವಾ ತರಕಾರಿಗಳಿಗೆ ಏನಪ್ಪಾ ಅಂದ್ರೆ ಅತಿ ಕಡಿಮೆ, ಇದಕ್ಕಿಂತ ಕಡಿಮೆ ಪರ್ಸೆಂಟ್ ಅಷ್ಟು ನಾವೇನಪ್ಪ ಅಂದ್ರೆ ವೇಟೇಜ್ ಅನ್ನ ಕೊಟ್ಟಿದೀವಿ. ಅದೆಷ್ಟಿದೆ ಅಂದ್ರೆ 6.04 ಇದೆ. ಅದೇ ತರ ನೋಡ್ರಿ ಟಾಪ್ ಟೊಮ್ಯಾಟೊ ಆನಿಯನ್ ಮತ್ತೆ ಪೊಟ್ಯಾಟೋಗೆ ಏನಿದೆ ಅಂದ್ರೆ ವೇಟೇಜ್ 2.20 ಇದೆ. ಈಗ ನೋಡ್ರಿ ಇಷ್ಟು ಕಡಿಮೆ ವೇಟೇಜ್ ಅನ್ನು ಕೊಟ್ಟರು ಕೂಡ ಏನಪ್ಪಾ ಅಂದ್ರೆ ಈ ಟಾಪ್ ಏನಿದಾವೆ ಟೊಮ್ಯಾಟೊ ಆನಿಯನ್ ಪೊಟ್ಯಾಟೊ ಏನಿದೆಯಲ್ಲ ಇದ್ರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಪ್ಪಾ ಅಂದ್ರೆ ತುಂಬಾ ಜಾಸ್ತಿ ಹೊಡೆತವನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. June 2022 ನೋಡ್ರಿ ಟೊಮ್ಯಾಟೊ ಪ್ರೈಸ್ ಎಷ್ಟಿತ್ತಪ್ಪ ಅಂದ್ರೆ 8.9% ಇತ್ತು. ಅಂದ್ರೆ ಟಾಪ್ ಕೇವಲ 2.2% ಅಥವಾ 2 ಪಾಯಿಂಟ್ಸ್ ಅನ್ನ ವೇಟೇಜ್ ಅನ್ನ ಕೊಟ್ಟರು ಕೂಡ ಏನಪ್ಪಾ ಅಂದ್ರೆ 8.9% ಅಷ್ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೆ ಅದೇನ್ ಮಾಡಿತ್ತು ಅಂದ್ರೆ ಎಫೆಕ್ಟ್ ಅನ್ನ ಮಾಡಿತ್ತು. ಇದಾದ್ಮೇಲೆ ನೋಡ್ರಿ ಇಲ್ಲಿ ಬಹಳಷ್ಟು ಕಾರಣಗಳಿದೆ ಯಾಕೆ ಈ ತರನಾಗ ಆಗುತ್ತೆ ಮತ್ತೆ ಯಾಕೆ ಈ ತರನಾಗಿ ಆಗೋದಕ್ಕೆ ಕಾರಣ ಅಂದ್ರೆ ನೋಡ್ರಿ ಈಗ ಟೊಮ್ಯಾಟೊ ರೇಟ್ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ತರ ಸೀಸನಲ್ ವೇರಿಯೇಷನ್ಸ್ ಆಗೋದಕ್ಕೆ ಇನ್ನೂ ಕೆಲವೊಂದಿಷ್ಟು ಕಾರಣಗಳಿದೆ. ಫಸ್ಟ್ ಕಾರಣ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಅನ್ನೋದು ಏನಪ್ಪಾ ಅಂದ್ರೆ ಪೆರಿಷಬಲ್ ಗುಡ್, ಅಂದ್ರೆ ಅದು ಬೇಗ ಕೊಡ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪೆರಿಷಬಲ್. ಟೊಮ್ಯಾಟೊ ಆನಿಯನ್ ಮತ್ತೆ ಪೊಟ್ಯಾಟೊ ಏನಿದೆಯಲ್ಲ ಇದು ಟೊಮ್ಯಾಟೊ ಅನ್ನೋದು ಏನಪ್ಪಾ ಅಂದ್ರೆ ಬೇಗ ಪೆರಿಷಬಲ್. ಅಂದ್ರೆ ಈಗ ನೋಡ್ರಿ ನೀವು ಟೊಮ್ಯಾಟೊ ಅನ್ನ ತಂದ್ರೆ ವಿತಿನ್ 2 to 4 ಡೇಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ. ಅದೇ ಆನಿಯನ್ ಪೊಟ್ಯಾಟೊ ತಂದ್ರೆ ನಿಮಗೆ ಆ ಪೆರಿಷಬಲ್ ಪೀರಿಯಡ್ ಏನಿರುತ್ತೆ, ಕೊಳೆಯಬಹುದಾದಂತ ಸಮಯ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಸಪ್ಲೈ ಚೈನ್. ಅಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಅಂದ್ರೆ ವೆಜಿಟೇಬಲ್ ನಾವು ತರಕಾರಿಗಳನ್ನ ನೋಡ್ರಿ ದೇಶದ ಒಂದು ಭಾಗದಲ್ಲಿ ಬೆಳಿತೀವಿ ಮತ್ತೆ ಅದನ್ನ ಏನಪ್ಪಾ ಅಂದ್ರೆ ಇನ್ನೊಂದು ಭಾಗಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸಾರಿಗೆ ವ್ಯವಸ್ಥೆ ಮೂಲಕ ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಟೊಮ್ಯಾಟೊ ಅನ್ನ ಹೆಚ್ಚಾಗಿ ಕರ್ನಾಟಕದ ಕೋಲಾರಲ್ಲಿ ಬೆಳೆದ್ರೆ ಅದನ್ನ ದೇಶಾದ್ಯಂತ ನಾವು ಸಪ್ಲೈ ಮಾಡ್ತಾ ಹೋಗ್ತೀವಿ. ಈ ಟ್ರಾನ್ಸ್ಪೋರ್ಟೇಷನ್ ಏನಾಗಿದೆ ಅಂದ್ರೆ ಎರಡನೇ ಸಮಸ್ಯೆ ಆಗಿದೆ. ಅಂದ್ರೆ ಕರೆಕ್ಟ್ ಆಗಿ ನಾವಿಲ್ಲಿ ಸಾರಿಗೆ ವ್ಯವಸ್ಥೆನ ಕಳಿಸ್ತಾ ಇರೋದ್ರಿಂದ ನೋಡ್ರಿ ಅಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಶಾರ್ಟೇಜ್ ಆಗಿ ಮತ್ತೆ ಪ್ರೈಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ನೋಡ್ರಿ ಕರ್ನಾಟಕದಲ್ಲಿ ನೀವು ತೆಗೆದುಕೊಂಡ್ರೆ ಟೊಮ್ಯಾಟೊ ಬೆಲೆಯ ಪ್ರತಿ ಕೆಜಿಗೆ ಎಷ್ಟಿದೆಯಪ್ಪ ಅಂದ್ರೆ 100 ರೂಪಾಯಿ ಇದ್ರೆ ಅದೇ ನೀವು ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತೆ ಉತ್ತರ ಪ್ರದೇಶ ತೆಗೆದುಕೊಂಡ್ರೆ ಅಲ್ಲಿ ನಿಮಗೆ ಟೊಮ್ಯಾಟೊ ಬೆಲೆ ನೋಡ್ರಿ ಬೆಲೆ ಪ್ರತಿ ಕೆಜಿಗೆ ಏನಪ್ಪಾ ಅಂದ್ರೆ 150 ರೂಪಾಯಿ ಇರುತ್ತೆ. ಹಾಗಾಗಿ ಇದೇನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಜುಲೈ 2022 ನೋಡ್ರಿ ICRIR ಅವರು ಒಂದು ಸ್ಟಡಿ ಪ್ರಕಾರ ಏನಪ್ಪಾ ಅಂದ್ರೆ ಟೊಮ್ಯಾಟೊ ಬೆಲೆ ಏನದೇನಿದೆ ಅಂದ್ರೆ ಸೈಕ್ಲಿಕಲ್ ಫಿನಾಮಿನಲ್ ಇದೆ. ಅಂದ್ರೆ ಕೆಲವೊಂದ್ ಟೈಮ್ ಜಾಸ್ತಿ ಆಗುತ್ತೆ, ಕೆಲವೊಂದ್ ಟೈಮ್ ಚೇಂಜ್ ಆಗುತ್ತೆ. ಅಂದ್ರೆ ನೋಡ್ರಿ ಸಿಚುವೇಶನ್ಸ್ ಏನಿರುತ್ತೆ ಅಲ್ಟರ್ನೇಟಿವ್ ಇಯರ್ ಏನಾಗುತ್ತೆ ಅಂದ್ರೆ ಸೇಮ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ ಅವರು ದತ್ತಾಂಶವನ್ನ ಒದಗಿಸ್ತಾ ಇದ್ದಾರೆ. 2021 ಕೂಡ ಏನಪ್ಪಾ ಅಂದ್ರೆ ಪ್ರೈಸ್ ಡ್ರಾಪ್ ಆಗಿತ್ತು. ಎಷ್ಟು ಪ್ರೈಸ್ ಡ್ರಾಪ್ ಆಗಿತ್ತು ಅಂದ್ರೆ 2021 ಹೆಚ್ಚಿನ ಟೊಮ್ಯಾಟೊ ಬೆಲೆ ಬೆಳೆದಿರೋದ್ರಿಂದ ನೋಡ್ರಿ 2 ರೂಪಾಯಿ ಪ್ರತಿ ಕೆಜಿಗೆ ಏನಪ್ಪಾ ಅಂದ್ರೆ 2 ರಿಂದ 3 ರೂಪಾಯಿ ಮಾತ್ರ ಸಿಗ್ತಾ ಇತ್ತು. ಅಂದ್ರೆ ಟೊಮ್ಯಾಟೊ ಬೆಲೆಯ ಪ್ರೈಸ್ ಎಷ್ಟಿತ್ತಪ್ಪ ಅಂದ್ರೆ ಕೇವಲ ಪ್ರತಿ ಕೆಜಿಗೆ 2 ರೂಪಾಯಿಂದ 3 ರೂಪಾಯಿ ಮಾತ್ರ ಇತ್ತು. ಇದರಿಂದ ಏನಾಯ್ತು ಅಂದ್ರೆ ಈ ಪ್ರೈಸ್ ಕಡಿಮೆ ಆಗಿದ್ರಿಂದ ನೋಡ್ರಿ ಬಹಳಷ್ಟು ಜನ ರೈತರು ಏನ್ ಟೊಮ್ಯಾಟೊ ಬೆಳೆಯನ್ನ ಬೆಳೀತಿದ್ರಲ್ಲ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಟೊಮ್ಯಾಟೊ ಬೆಳೆಯನ್ನ ಬಿಟ್ಟು ಬೇರೆ ಒಂದು ಬೆಳೆಯನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಸಮಸ್ಯೆ ಇನ್ನೂ ಕೂಡ ಜಟಿಲವಾಗ್ತಾ ಹೋಯ್ತು.
ಹಾಗಾದ್ರೆ ಈ ಟೊಮೆಟೊ ಬೆಲೆ ಏನು ಜಾಸ್ತಿ ಆಗ್ತಿದೆಯಲ್ಲ ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಯಾಕಂದ್ರೆ ನೋಡ್ರಿ ಈಗ 100 ರೂಪಾಯಿ 200 ರೂಪಾಯಿ ಕೊಟ್ಟು ಖರೀದಿ ಮಾಡೋದು ಕಷ್ಟ ಆಗುತ್ತೆ ಮುಂಬರುವ ದಿನಗಳಲ್ಲಿ ಕಮ್ಮಿ ಆದಾಗ ಕೂಡ ಏನಪ್ಪ ಅಂದ್ರೆ ರೈತರಿಗೆ ಕಷ್ಟ ಆಗುತ್ತೆ ಒಂದು ಕಾನ್ಸ್ಟೆಂಟ್ ಪ್ರೈಸ್ ಅನ್ನ ನಮಗೆ ಇಲ್ಲಿ ಇಡೋಕ್ಕಾಗಲ್ವಾ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು 30 ರೂಪಾಯಿ 40 ರೂಪಾಯಿ ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಟೊಮೆಟೊ ಕೊಟ್ಟು ನಾವು ಬೆಲೆಯನ್ನ ಕೊಟ್ಟು ಟೊಮೆಟೊ ಪರ್ಚೇಸ್ ಮಾಡೋಕ್ಕಾಗಲ್ವಾ ಅಂದ್ರೆ ಇಲ್ಲಿ ಪಾಲಿಸಿ ಎಕ್ಸ್ಪರ್ಟ್ ಅಂದ್ರೆ ಯೋಜನೆಯನ್ನ ಏನ್ ಮಾಡ್ತಾರಲ್ಲ ಅವ್ರೇನ್ ಹೇಳ್ತಾರಂದ್ರೆ ಇವುಗಳನ್ನ ಇಂಪ್ರೂವ್ ಮಾಡಬಹುದು ಯಾವ ತರನಾಗಿ ಇಂಪ್ರೂವ್ ಮಾಡಬಹುದು ಅಂದ್ರೆ ಕೆಲವೊಂದಿಷ್ಟು ಸಜೆಷನ್ಸ್ ನ ಮಾಡ್ತಾರೆ ಫಸ್ಟ್ ಆಫ್ ಆಲ್ ನೋಡ್ರಿ ಟೊಮೆಟೊ ಬೆಳೆ ಅನ್ನೋದು ಏನಪ್ಪ ಅಂದ್ರೆ ಹೈಲಿ ಫೆರಿಷಬಲ್ ಅಂದ್ರೆ ನೋಡ್ರಿ ಇದು ತುಂಬಾ ಕೊಳೆಯಬಹುದಾದಂತ ವಸ್ತು ಆಗುತ್ತೆ ಅಂದ್ರೆ ಬೇಗ ಕೊಳ್ತು ಹೋಗುವಂತ ಪದಾರ್ಥವಿರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದರ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಜೊತೆಗೆ ಸಪ್ಲೈ ಚೈನ್ ಅನ್ನು ಕೂಡ ಜಾಸ್ತಿ ಮಾಡ್ಬೇಕಾಗುತ್ತೆ ಅಂದ್ರೆ ನೋಡ್ರಿ ಕೋಲಾರದಲ್ಲಿ ಇವತ್ತು ಟೊಮೆಟೊ ಬಂದ್ರೆ ನಾಳೆ ಅನ್ನತ್ತಿಗೆ ಏನಪ್ಪ ಅಂದ್ರೆ ದೇಶಾದ್ಯಂತ ಅದು ಹೋಗಿರ್ಬೇಕು ಅಥವಾ ಎಲ್ಲಿ ಮಾರುಕಟ್ಟೆ ಇರುತ್ತೆ ಅಲ್ಲಿ ಹೋಗಿರ್ಬೇಕಂದ್ರೆ 2-3 ದಿನದಲ್ಲಿ ಆ ಬೆಳೆಯನ್ನ ನಾವು ಮಾರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬೇಗ ಹಾಳಾಗೋದನ್ನ ಕಡಿಮೆ ಮಾಡಬಹುದು ಜೊತೆಗೆ ನೋಡ್ರಿ ಫ್ರೆಶ್ ಇದ್ದಾಗೆ ನಾವೇನ್ ಮಾಡಬಹುದು ಅಂದ್ರೆ ಗ್ರಾಹಕರಿಗೆ ಒದಗಿಸಬಹುದು ಅದನ್ನ ನಾವು ಮಾಡಬೇಕಾಗುತ್ತೆ ಇದರ ಜೊತೆಗೆ ಏನಪ್ಪ ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಸಪ್ಲೈ ಚೈನ್ ಆರ್ಗನೈಸೇಷನ್ ಮಾಡ್ಬೇಕಾಗುತ್ತೆ ಅದು ಯಾವಾಗ್ಲೂ ನೋಡ್ರಿ ಮಾರುಕಟ್ಟೆ ಯಾವ ತರನಾಗಿದೆ ಅದನ್ನ ಫೋಕಸ್ ಮಾಡ್ಕೊಂಡು ಕೆಲವೊಂದಿಷ್ಟು ರೈತರ ಜೊತೆಗೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಹಕಾರವನ್ನ ಮಾಡ್ಕೊಂಡು ಮಾರುಕಟ್ಟೆಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅದ್ರ ತಕ್ಕನಾಗಿ ನಾವೇನಪ್ಪ ಅಂದ್ರೆ ಟೊಮೆಟೊ ಬೆಳೆಯನ್ನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಉತ್ಪಾದನೆಯನ್ನ ಮಾಡಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಫೆಕ್ಟಿವ್ ಮ್ಯಾನರ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೇವೆಯನ್ನ ಒದಗಿಸಬೇಕಾಗುತ್ತೆ ಸೊ ನೋಡ್ರಿ ಇದು ಸ್ವಲ್ಪ ಕ್ರಿಟಿಕಲ್ ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ಈಗ ಏನಾಗುತ್ತೆ ಅಂದ್ರೆ ಟೊಮೆಟೊಗೆ ಬಂಪರ್ ಬೆಲೆ ಬಂದಿದೆ ಅಂತ ಇಟ್ಕೋರಿ ಈಗ ಟೊಮೆಟೊಗೆ ಏನಪ್ಪ ಅಂದ್ರೆ 100 ರೂಪಾಯಿ 150 ರೂಪಾಯಿ ಕೆಜಿಗೆ ಬಂದ್ರೂ ಸಹ ಏನಪ್ಪ ಅಂದ್ರೆ ರೈತ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಎಲ್ಲರೂ ಕೂಡ ಆಸೆಗೆ ಬಿದ್ದು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಟೊಮೆಟೊ ಬೆಳೀತಾರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಟೊಮೆಟೊ ಸಪ್ಲೈ ಜಾಸ್ತಿ ಆಗುತ್ತೆ ಸೊ ನೋಡ್ರಿ ಸಪ್ಲೈ ಜಾಸ್ತಿ ಆಗಿದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಡಿಮ್ಯಾಂಡ್ ಕಮ್ಮಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿರುವಂತ ಬೆಲೆನೂ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಫಸ್ಟ್ ಏನ್ ಇದೆಯಲ್ಲ ಅದು ತುಂಬಾ ಕಷ್ಟಕರನಾದಂತ ಸಂಗತಿ ಎರಡನೇ ನಾವು ಸಜೆಷನ್ಸ್ ನ ತೆಗೆದುಕೊಳ್ಬಹುದು ಎರಡನೇದ ಏನಿದೆ ಅಂದ್ರೆ ಐಸಿಆರ್ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಟೊಮೆಟೊಗೆ ಇರುವಂತ ಪ್ರೊಸೆಸಿಂಗ್ ಕೆಪಾಸಿಟಿ ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ಬೇಕು ಪ್ರೊಸೆಸಿಂಗ್ ಕೆಪಾಸಿಟಿ ಅಂದ್ರೆ ನೋಡ್ರಿ ಟೊಮೆಟೊ ಹಣ್ಣು ಬೇಗ ಕೊಳ್ತು ಹೋಗೋದ್ರಿಂದ ಅದನ್ನ ಪೇಸ್ಟ್ ಮಾಡೋದಿರ್ಲಿ ಅಥವಾ ಅದನ್ನ ಏನಪ್ಪ ಅಂದ್ರೆ ಗ್ಲೂ ಮಾಡೋದಿರ್ಲಿ ಈ ತರನ ಮಾಡೋದ್ರಿಂದ ಅದರ ಪ್ರೊಸೆಸಿಂಗ್ ಕೆಪಾಸಿಟಿನು ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪ್ರೊಸೆಸಿಂಗ್ ಯೂನಿಟ್ಸ್ ಅನ್ನ ಮಾಡೋದ್ರಿಂದ ಅದನ್ನ ಟೊಮೆಟೊಗೆ ಜಾಸ್ತಿ ಮಾಡೋದ್ರಿಂದ ನೋಡ್ರಿ ಇಲ್ಲಿ ಟೊಮೆಟೊ ಬೆಲೆ ಏನ್ ಮಾಡಬಹುದಪ್ಪ ಅಂದ್ರೆ ಅಟ್ಲೀಸ್ಟ್ 10% ಅನ್ನ ನಾವೇನ್ ಮಾಡಬಹುದು ಅಂದ್ರೆ ಸ್ಟೆಬಿಲೈಸೇಷನ್ ಅನ್ನ ಮಾಡಬಹುದು ಅಂದ್ರೆ ಈಗೇನ್ ವೊಲಟೈಲಿಟಿ ಇದೆಲ್ಲ ಅದನ್ನ 10% ಅಷ್ಟಾದ್ರೂ ನಾವೀಗ ಕಡಿಮೆ ಮಾಡಬಹುದು ಯಾವ ತರನಾಗಿ ನಾವು ಇದನ್ನ ಮಾಡಬಹುದು ಅಂದ್ರೆ ನೋಡ್ರಿ ಟೊಮೆಟೊ ಪೇಸ್ಟ್ ಮಾಡೋದಿರ್ಲಿ ಅಥವಾ ಈ ಪ್ಯೂರ್ ಅಂದ್ರೆ ಏನಪ್ಪ ಅಂದ್ರೆ ಇದೊಂಥರ ಈಗ ಮಯೋನೈಸ್ ಬರುತ್ತಲ್ಲ ಆ ಮಯೋನೈಸ್ ತರನೇ ಒಂದು ಪೇಸ್ಟ್ ಬರುತ್ತೆ ಆ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಈಗ ನೋಡ್ರಿ ಟೊಮೆಟೊ ಬೆಳೆ ಯಾವಾಗ ಪೀಕಿಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ 2021-20 ರಲ್ಲಿ ಏನಾಗಿತ್ತಪ್ಪ ಅಂದ್ರೆ 2021-20 ರಲ್ಲಿ ಏನಾಗುತ್ತೆ ಅಂದ್ರೆ ಟೊಮೆಟೊ ಬಂಪರ್ ಬೆಲೆ ಬಂದಿತ್ತು ಆ ಕೇವಲ 1 ರೂಪಾಯಿ 2 ರೂಪಾಯಿ ಇತ್ತಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಈ MSP ಅನ್ನ ಮಾಡಿ ಮಿನಿಮಮ್ ಪ್ರೈಸ್ ಅನ್ನ ಕೊಟ್ಟು ನಾವೇನಪ್ಪ ಅಂದ್ರೆ ರೈತರಿಂದ ಟೊಮೆಟೊ ಅನ್ನ ಖರೀದಿ ಮಾಡಿ ಈ ಪೇಸ್ಟ್ ಅನ್ನ ಅಥವಾ ಈ ಪ್ಯೂರ್ ಅನ್ನ ಮಾಡಿ ಇಟ್ಕೊಂಡ್ರಿಂದ ಏನಾಗಿತ್ತು ಅಂದ್ರೆ ಈಗ ಯಾರಿಗಾದ್ರೂ ಇಷ್ಟು ಹಣ ಕೊಟ್ಟು ಏನಪ್ಪ ಅಂದ್ರೆ ಟೊಮೆಟೊ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಇವುಗಳನ್ನ ಒದಗಿಸೋದ್ರಿಂದ ಅಲ್ಟರ್ನೇಟಿವ್ಲಿ ನೋಡ್ರಿ ಈ ಒಂದಿಷ್ಟು ಕರೀಸ್ ಅನ್ನ ಮಾಡ್ಬೇಕಾದ್ರೆ ಈಗ ಏನು ಟೊಮೆಟೊ ಪೇಸ್ಟ್ ಬೇಕಾಗಿರಲ್ಲ ಆ ಪೇಸ್ಟ್ ಅನ್ನ ಒದಗಿಸೋದ್ರಿಂದ ಏನಾಗುತ್ತಂದ್ರೆ ಟೊಮೆಟೊಗೆ ಇರುವಂತ ಬೆಲೆ ಏನಿದೆ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದಕ್ಕೆ ಏನಾಗುತ್ತೆ ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಅದೇ ತರನಾಗಿ ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಯ್ತಂದ್ರೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಅದೇನಾಗುತ್ತೆ ಅಂದ್ರೆ ಸ್ಟೆಬಿಲೈಸೇಷನ್ ಆಗುತ್ತೆ ಆ ತರನಾಗಿ ನಾವೇನಪ್ಪ ಅಂದ್ರೆ ಟೊಮೆಟೊನ ಪೇಸ್ಟ್ ತರ ಮಾಡೋದ್ರಿಂದ ಪ್ಯೂರ್ ತರನಾಗಿ ಮಾಡೋದ್ರಿಂದ ಏನ್ ಮಾಡಬಹುದು ಅಂದ್ರೆ ಈ ರೇಟ್ ಅನ್ನ ನಾವು ಸ್ಟೆಬಿಲೈಸೇಷನ್ ಮಾಡಬಹುದು ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಇವುಗಳನ್ನ ನಾವೇನ್ ಮಾಡಬಹುದು ಅಂದ್ರೆ ಪೇಸ್ಟ್ ಮಾಡಿದನ್ನ ಲೀನ್ ಸೀಸನ್ ಅಲ್ಲಿ ಅಂದ್ರೆ ಯಾವಾಗ ಟೊಮೆಟೊ ಬೆಳೆ ಕಮ್ಮಿ ಬರುತ್ತಲ್ಲ ಅವಾಗ ಯೂಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಹಾಗೇನಪ್ಪ ಅಂದ್ರೆ ಏನ್ ಟೊಮೆಟೊ ಬೆಲೆ ಜಾಸ್ತಿ ಆಗಿತ್ತಲ್ಲ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ನಾವೇನಪ್ಪ ಅಂದ್ರೆ ಪೇಸ್ಟ್ ಕೊಡೋದು ಸೊ ನೋಡ್ರಿ 2017-18ರಲ್ಲೂ ಸಹ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಆನಿಯನ್ ಬೆಳೆ ಅಥವಾ ಈರುಳ್ಳಿ ಬೆಲೆ ಜಾಸ್ತಿ ಆಗಿತ್ತು ಅವಾಗ ಶಾಲಿನಿ ರಜನೀಶ್ ಅವರು ಈಗ ಏನವರು IAS ಆಫೀಸರ್ ಆಗಿ ಕರ್ನಾಟಕ ಗೆಡ್ರಲ್ಲಿ ಕೆಲಸ ಮಾಡ್ತಿದ್ರು ಅವ್ರು ಏನ್ ಸಜೆಷನ್ ಕೊಟ್ಟಿದ್ರು ಅಂದ್ರೆ ಈ ತರದ ಸಮಸ್ಯೆಗಳು ಬರಬಾರ್ದಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಆನಿಯನ್ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಸೊ ಯಾವಾಗ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಆಗುತ್ತಲ್ಲ ಅವಾಗ ಪೇಸ್ಟ್ ಅನ್ನ ರಿಲೀಸ್ ಮಾಡಿದ್ರೆ ಈರುಳ್ಳಿ ಬೆಲೆ ಸ್ಟೆಬಿಲೈಸ್ ಆಗುತ್ತೆ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿದ್ರು ಅದೇ ತರನಾಗಿ ಇಲ್ಲಿ ಏನಪ್ಪ ಅಂದ್ರೆ ಯಾವಾಗ ಟೊಮೆಟೊ ಬಂಪರ್ ಬೆಳೆ ಬರುತ್ತಲ್ಲ ಅವಾಗ ಏನ್ ಮಾಡೋದಂದ್ರೆ ರೈತರಿಗೆ ಒಂದು ಮಿನಿಮಮ್ ಅಮೌಂಟ್ ಅನ್ನ ಕೊಟ್ಟು ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರೈತರಿಗೂ ಕೂಡ ಏನಾಗಲ್ಲಪ್ಪ ಅಂದ್ರೆ ನಷ್ಟ ಆಗಲ್ಲ ಯಾಕಂದ್ರೆ ಅವರು ಬಹಳಷ್ಟು ಹಣವನ್ನ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ ಅವ್ರಿಗೂ ಕೂಡ ನ್ಯಾಯ ಒದಗಿಸಿದಂಗ ಆಗುತ್ತೆ ಜೊತೆಗೆ ನೋಡ್ರಿ ಈ ಒಂದು ಲೀನ್ ಸೀಸನ್ ಅಲ್ಲಿ ಗ್ರಾಹಕರ ಏನ್ ಜೇಬ್ ಸುಡುತ್ತಲ್ಲ ಆ ಜೇಬ್ ಸುಡುದನ್ನು ನಾವೇನ್ ಮಾಡಬಹುದಪ್ಪ ಅಂದ್ರೆ ಕಡಿಮೆ ಮಾಡಬಹುದಾಗಿದೆ ಹಾಗಾಗಿ ನೋಡ್ರಿ 2 ವೇ ಒಳಗಡೆ ಇದನ್ನೇನಾಗಿದೆ ಅಂದ್ರೆ ಈ ಸೊಲ್ಯೂಷನ್ಸ್ ಅನ್ನ ನಾವು ತೆಗೆದುಕೊಳ್ಬಹುದಾಗಿದೆ ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಬೇಕು ಅಂದ್ರೆ ನೋಡ್ರಿ ಈಗ ಟೊಮೆಟೊ ಹಣ್ಣು ಬೇಗ ಕೊಳೆಯೋದ್ರಿಂದ ಏನಪ್ಪ ಅಂದ್ರೆ ಕೋಲ್ಡ್ ಚೈನ್ ಸಿಸ್ಟಮ್ ಮಾಡೋದ್ರಿಂದ ಅದರ ಫೆರಿಷಬಿಲಿಟಿ ಅಂದ್ರೆ ಕೊಳೆಯುವಂತ
ಟೈಮ್ ಪಿರಿಯಡ್ ಏನಿದೆಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, 4 ದಿನಕ್ಕೆ ಒಂದು ಹಣ್ಣು ಕೊಳಿತಾ ಇದ್ರೆ ನೀವು ಕೋಲ್ಡ್ ಚೈನ್ ಸಿಸ್ಟಮ್ ಮಾಡೋದ್ರಿಂದ ಅದನ್ನ 15 ದಿನದವರೆಗೂ 10 ದಿನದವರೆಗೂ ಪ್ರಿಸರ್ವ್ ಮಾಡಿಡುವಂತ ಅವಕಾಶಗಳಿರುತ್ತೆ. 2022 ನೋಡ್ರಿ, ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಈ ಏನು ಬೆಳೆಗಳು ಬರುತ್ತೆ ಅಂದ್ರೆ ಏನ್ ಟೊಮೆಟೊ ಬೆಲೆ ಬರುತ್ತಲ್ಲ, ಈ ಟೊಮೆಟೊ ಬೆಳೆಗಳು ಬಂದಾಗ ನೋಡ್ರಿ ಏನ್ ಗ್ರಾಹಕರು ಹಣ ಕೊಡ್ತಾರಲ್ಲ ಅದರಲ್ಲಿ ಕೇವಲ ಏನಪ್ಪ ಅಂದ್ರೆ 32% ಮಾತ್ರ ಏನಂದ್ರೆ ರೈತರಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 100 ರೂಪಾಯಿ ಟೊಮೆಟೊ ಬೆಳೆಯನ್ನ ನಾವು ಕೊಡ್ತಿದೀವಿ, 1 ಕೆಜಿಗೆ 100 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದೀವಿ ಅಂದ್ರೆ ರೈತರಿಗೆ ಎಲ್ಲೆಷ್ಟೋಗುತ್ತೆ ಅಂದ್ರೆ 1 ಕೆಜಿಗೆ ಕೇವಲ 32 ರೂಪಾಯಿ ಮಾತ್ರ ಹೋಗುತ್ತೆ. ಇನ್ನುಳಿದಂತ 68 ರೂಪಾಯಿ ಯಾರಿಗೆ ಹೋಗುತ್ತೆ ಅಂದ್ರೆ ಮಿಡಲ್ ಮ್ಯಾನ್ಸ್ ಅಥವಾ ದಲ್ಲಾಳಿಗಳಿಗೆ ಹೋಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನಾವು ರೈತರಿಂದನೇ ನೇರವಾಗಿ ಖರೀದಿ ಮಾಡಬೇಕು. ಈಗ 100 ರೂಪಾಯಿ ಯಾರಿಗಾದ್ರೂ ಹೋಗೋದಿದ್ರೆ ಅದು ರೈತರಿಗೆ ಹೋಗಬೇಕು, ಬದಲಾಗಿ 32 ರೂಪಾಯಿ ಮಾತ್ರ ರೈತರಿಗೆ ಹೋಗೋದು, 68 ರೂಪಾಯಿ ದಲ್ಲಾಳಿಗೆ ಹೋಗೋದೇನಿದೆಯಲ್ಲ ಇದನ್ನ ಕಡಿಮೆ ಮಾಡ್ಬೇಕಂತ 2022 ರ ವರದಿ ಹೇಳ್ತಾ ಇದೆ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಮಿಡಲ್ ಮ್ಯಾನ್ಸ್ ಏನಿದಾರೆ, ದಲ್ಲಾಳಿಗಳು ಏನಿದಾರಲ್ಲ ಅವ್ರನ್ನ ಫಸ್ಟ್ ಎಲಿಮಿನೇಟ್ ಮಾಡ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂದ್ರೆ ರೈತರು ಒಂದು ಉತ್ಪಾದನಾ ಸಂಘಗಳು ಏನ್ ಮಾಡ್ಕೊಂಡಿರ್ತಲ್ಲ ಅವ್ರೇನಪ್ಪ ಅಂದ್ರೆ ಅತಿ ಹೆಚ್ಚು ಉತ್ಪನ್ನಗಳನ್ನ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ಗೆ ಅಥವಾ ಗ್ರಾಹಕರಿಗೆ ಸೆಲ್ ಮಾಡುವಂಗೆ ನಾವು ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ APMC ಅಲ್ಲಿ ಏನು ಕೆಲವೊಂದಿಷ್ಟು ರೂಲ್ಸ್ ಗಳಿದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟೀಸ್ ಅಲ್ಲಿ ಏನ್ ರೂಲ್ಸ್ ಗಳಿದೆಯಲ್ಲ ಆ ರೂಲ್ಸ್ ಗಳನ್ನ ನಾವು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ, ತಿದ್ದುಪಡಿ ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರಬಹುದು. ಎಸ್ಪೆಷಲಿ ಏನೆಲ್ಲ ತಿದ್ದುಪಡಿಗಳನ್ನ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಕಮಿಷನ್ಸ್ ಏನಿದೆ ಆ ಕಮಿಷನ್ಸ್ ನ ಕಮ್ಮಿ ಮಾಡೋದ್ರ ಮೂಲಕ, ಆಮೇಲೆ ಏನ್ ಫೀಸ್ ಇದೆಯಲ್ಲ ಆ ಫೀಸ್ ಅನ್ನ ಕಮ್ಮಿ ಮಾಡೋದ್ರ ಮೂಲಕ ನೋಡ್ರಿ ರೈತರಿಗೆ APMC ಅಲ್ಲಿ ಸೆಲ್ ಮಾಡೋದಕ್ಕೆ ಏನ್ ಕಷ್ಟ ಪಡ್ತಿದ್ರಲ್ಲ ಅದನ್ನ ಕಮ್ಮಿ ಮಾಡಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ರೈತರಿಗೆ ಲಾಭ ಆಗೋಂಗೆ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಕಾರ್ಯರೂಪಕ್ಕೆ ತರಬಹುದು ಅಂತ 2022 ರ ವರದಿ ಹೇಳ್ತಾ ಇದೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಟೊಮೆಟೊ ಬೆಲೆ ಯಾಕೆ ಜಾಸ್ತಿ ಆಗಿದೆ, ಈ ಬೆಲೆನ ನಾವು ಯಾವ ತರ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದು ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.